ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ನೆಚ್ಚಿನ ಜನಧ್ವನಿ ಕೆಳುಗರಿಗೆಲ್ಲ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ನಾನು ನಿಮ್ಮ ರೇಡಿಯೋ ಗೆಳೆಯ ಶಿವಲಿಂಗ್ ಹ್ಯಾಂಡ್ ಪೋಸ್ಟ್ ಕೆಳುಗರೆ ಇವತ್ತಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಇರುವ ಯೋಜನೆಗಳ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿದ್ದಾರೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀಯುತ ಬಿ ಎನ್ ನಾಗೇಂದ್ರರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್ ಧನ್ಯವಾದಗಳು ಸ್ವಾಗತ ಸರ್ ಸರ್ ಮೊದಲನೇದಾಗಿ ಮಾತಾಡೋದಾದರೆ ಸಮುದಾಯದಲ್ಲಿ ಅಲ್ಪಸಂಖ್ಯಾತರಾಗಿರ್ಬೋದು ಅಲ್ಪಸಂಖ್ಯಾತರಲ್ಲಿ ಹಲವಾರು ಸಮುದಾಯದ ಜನರು ವಾಸ ಮಾಡೋದನ್ನ ನೋಡ್ತೀವಿ ಜೊತೆಗೆ ಜಾತಿವಾರು ಈಗ ನಿಗಮಗಳಿದ್ದು ಆ ನಿಗಮಗಳ ಮುಖಾಂತರ ಅವರು ಸೇವಾ ಸೌಲಭ್ಯಗಳನ್ನ ಪಡೆದುಕೊಳ್ಳೋದನ್ನ ನೋಡಿದ್ದೀವಿ ಸರ್ ಹಾಗೆಯೇ ವಿಶೇಷವಾಗಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮವು ಕೂಡ ಆ ಒಂದು ಸಮುದಾಯದ ಜನರಿಗೆ ಆರ್ಥಿಕವಾಗಿ ಅವ್ರನ್ನ ಸಬಲೀಕರಣವನ್ನು ಮಾಡೋ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳ ಮುಖಾಂತರ ಅವರಿಗೆ ಸೌಲಭ್ಯಗಳನ್ನ ಒದಗಿಸ್ತಾ ಇದೆ ಈ ನಿಟ್ಟಿನಲ್ಲಿ ನೋಡೋದಾದರೆ ಈ ಅಲ್ಪಸಂಖ್ಯಾತ ಯಾರು ಸರ್ ಸರ್ ಪ್ರಥಮವಾಗಿ ತಮ್ಗೆ ಹೇಳೋದಾದರೆ ಈ ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿ ಏಳನೇ ತಾರೀಕು ಫೆಬ್ರವರಿಯಲ್ಲಿ ಇದು ಆರಂಭವಾಗಿದೆ ಈ ನಿಗಮ ಅಲ್ಪಸಂಖ್ಯಾತರು ಅಂದರೆ ಮುಸಲ್ಮಾನರು ಕ್ರಿಶ್ಚಿಯನ್ ಪಾರ್ಸಿಗಳು ಆಂಗ್ಲೋ ಇಂಡಿಯನ್ ಬುದ್ಧಿಸ್ಟ್ ಸಿಖ್ ಈ ಜನಾಂಗದವರಿಗೆ ನಾವು ಅಲ್ಪಸಂಖ್ಯಾತ ಜನಾಂಗಗಳು ಅಂತ ನಾವು ಹೇಳ್ತೇವೆ ಈ ಜನಾಂಗಗಳ ಆರ್ಥಿಕ ಅಭಿವೃದ್ಧಿಗೋಸ್ಕರ ಈ ಒಂದು ನಿಗಮ ಆರಂಭಗೊಂಡು ಹಲವಾರು ಅಭಿವೃದ್ಧಿ ನಿಗಮಗಳನ್ನ ನಾವು ಸುಮಾರು ಎಂಬತ್ತೇಳನೇ ಇಸ್ವಿಯಿಂದಲೂ ನಾವು ನಿರಂತರವಾಗಿ ಕೈಗೊಳ್ತಾ ಇದೀವಿ ಅಂದ್ರೆ ಸರ್ ಸಾಮಾನ್ಯವಾಗಿ ತಾವು ಹೇಳ್ದಂಗೆ ಒಂದು ಕ್ರೈಸ್ತ ಆಗಿರ್ಬೋದು ಮುಸಲ್ಮಾನರಾಗಿರ್ಬೋದು ಜೈನ ಸಮಾಜ ಆಗಿರ್ಬೋದು ಜೊತೆಗೆ ಬುದ್ಧಿಸ್ಟ್ ಆಗಿರ್ಬೋದು ಸಿಖ್ ಈ ಥರ ಸಮುದಾಯದ ಒಳಗೊಂಡಂತೆ ಈ ಒಂದು ನಿಗಮ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಕೂಡ ಮಾಡ್ಕೊಂಡು ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಅಂತ ಈಗ ನಾವು ನೋಡೋದಾದರೆ ಈ ಮೈಸೂರು ಜಿಲ್ಲೆ ಆಗಿರ್ಬೋದು ಹೆಗಡ್ಜೋನ್ ಕೋಟೆ ಮತ್ತು ಸರ್ಗೂರ್ ತಾಲೂಕಿನಲ್ಲಿ ಯಾವ್ಯಾವ ಸಮುದಾಯ ಇದೆ ಸರ್ ಈಗ ಪ್ರಸ್ತುತ ಖಂಡಿತವಾಗಲೂ ಒಳ್ಳೆ ಪ್ರಶ್ನೆ ನಮ್ಮ ಈ ಒಂದು ಹೆಚ್ ಡಿ ಕೋಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ಹೆಚ್ಚಿನ ಭಾಗ ಮುಸಲ್ಮಾನರಿದ್ದಾರೆ ಕ್ರಿಶ್ಚಿಯನ್ರು ಇದ್ದಾರೆ ಕ್ರಿಶ್ಚಿಯನ್ ನಗರದಲ್ಲಿ ಇದ್ದಾರೆ ಕೋಟೆ ನಗರದಲ್ಲಿ ಹಾಗೂ ಪಕ್ಕದಲ್ಲೇ ಒಂದು ನಾಗೇನಹಳ್ಳಿ ಅಂತ ಗ್ರಾಮ ಇದೆ ಅಲ್ಲೂ ಸಹ ಹೆಚ್ಚಿನ ಭಾಗ ಕ್ರಿಶ್ಚಿಯನ್ಸ್ ಇದ್ದಾರೆ ಹಾಗೂ ಕೋಟೆ ಸುತ್ತಮುತ್ತ ಸಾಕಷ್ಟು ಗ್ರಾಮಗಳಲ್ಲಿ ಜೈನ್ ಸಮುದಾಯದವರು ಇದ್ದಾರೆ ತಾವ ಹೇಳಿದಾಗ ಹೆಚ್ಚಾಗಿ ಮೂರು ಜನಾಂಗದವರು ನಮ್ಮ ಈ ಒಂದು ಕೋಟೆ ತಾಲೂಕಿನಲ್ಲಿ ವ್ಯಾಪ್ತಿನಲ್ಲಿ ಒಳಗೊಂಡಿದ್ದಾರೆ ಪ್ರಮುಖವಾಗಿ ನಾವು ಈ ಸಂದರ್ಭದಲ್ಲಿ ಮಾತಾಡೋದಾದರೆ ಒಂದು ಜೈನ ಸಮುದಾಯದವರಂತೂ ಅವರ ಹತ್ರ ಸರ್ಟಿಫಿಕೇಟ್ ಇರುತ್ತೆ ಇವರು ಜೈನ ಸಮುದಾಯದವರು ಅಂತ ಗುರುತಿಸ್ಬೋದು ಜೊತೆಗೆ ಮುಸಲ್ಮಾನರ ಹತ್ರ ಕೂಡ ಇರುತ್ತೆ ಜೊತೆಗೆ ಕ್ರೈಸ್ತಲ್ಲಿ ಬಂದಾಗ ಕೆಲವರಲ್ಲಂತೂ ಸರ್ಟಿಫಿಕೇಟ್ ಇದ್ದೇ ಇರುತ್ತೆ ಕೆಲವರು ಇತ್ತೀಚಿನ ದಿನಗಳಲ್ಲಿ ಕನ್ವರ್ಟೆಡ್ ಅಂದ್ಕೊಂಡು ಹೇಳ್ತಕ್ಕಂಥದ್ದು ಜೊತೆಗೆ ಅವರು ಕೂಡ ಅವರ ಒಂದು ಧರ್ಮಕ್ಕೆ ಅನುಗುಣವಾಗಿ ಅವರದೇ ಆದ ಒಂದು ಸಂಪ್ರದಾಯಗಳನ್ನ ಪಾಲಿಸೋ ನಿಟ್ಟಿನಲ್ಲಿ ಕೂಡ ಕ್ರೈಸ್ತರು ನಮ್ಮ ಕೋಟೆ ಮತ್ತು ಸರ್ಗೂಡು ತಾಲೂಕಿನಲ್ಲಿ ಹೆಚ್ಚು ಜನರು ಇದ್ದಾರೆ ಸರ್ ಇಂಥವ್ರನ್ನ ಯಾವ ರೀತಿ ನಾವು ಇವರು ಅಲ್ಪಸಂಖ್ಯಾತರು ಸಾಧ್ಯ ಆಗುತ್ತೆ ಸರ್ ನೋಡಿ ಈ ಧರ್ಮನ ಒಂದು ಫಾಲೋ ಮಾಡ್ತಾ ಇರೋರಿಗೆಲ್ಲ ನಾವು ಅಲ್ಪಸಂಖ್ಯಾತರು ಹೇಳಲಿಕ್ಕೆ ಆಗಲ್ಲ ನಮ್ಮಲ್ಲಿ ಕ್ಲಿಯರ್ ಆಗಿ ಒಂದು ಜಾತಿ ಆದಾಯ ಪ್ರಮಾಣ ಪತ್ರನ ಅವರು ಓದಿಸ್ಕೊಡ್ಬೇಕಾಗುತ್ತೆ ಜಾತಿ ಆದಾಯ ಪತ್ರ ಎಲ್ಲಿಂದ ಅದು ನಮ್ಮ ತಹಶೀಲ್ದಾರ್ ಕಚೇರಿಯಿಂದ ಇದನ್ನು ಓಡಿಸ್ಬೇಕು ಯಾವ ಒಬ್ಬ ಅಲ್ಪಸಂಖ್ಯಾತ ಅಂತ ಹೇಳಿ ಜನಾಂಗದವ್ರು ನಮ್ಮಲ್ಲಿ ಬರ್ತಾರೆ ತಹಶೀಲ್ದಾರ್ ಕೊಟ್ಟಿರ್ತಕ್ಕಂಥ ಜಾತಿ ಆದಾಯ ಪ್ರಮಾಣ ಪತ್ರದ ಮೇಲೆ ನಾವು ಈ ಒಂದು ಜಾತಿನ ನಾವು ಒಂದು ಧರ್ಮನ ನಾವು ಪರಿಗಣನೆ ನಾವು ಮಾಡ್ತೀವಿ ಈಗ ನಮಗೆ ಕ್ಲಿಯರ್ ಕಟ್ ಆಗಿ ತಹಶೀಲ್ದಾರ್ ಅವರು ನಮಗೆ ಇವರು ಇಂಥ ಜನಾಂಗಕ್ಕೆ ಸೇರಿದರೆ ಇಂಥ ಒಂದು ವರ್ಗಕ್ಕೆ ಸೇರಿದ್ದಾರೆ ಅಂತೇಳಿ ನಮಗೆ ಜಾತಿ ಪ್ರಮಾಣ ಪತ್ರ ಕೊಡ್ತಾರೆ ಅದರ ಒಂದು ಅನುಗುಣವಾಗಿ ನಾವು ಇವರ ಒಂದು ಧರ್ಮನ ಜಾತಿನ ನಾವು ಪರಿಗಣನೆ ನಾವು ಮಾಡ್ತೀವಿ ಅವರು ಜಾತಿ ಆದಾಯ ಪ್ರಮಾಣ ಪತ್ರ ತಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅವರಿಗೆ ಯಾವ ಸೌಲಭ್ಯ ಕೊಡೋಕ್ಕಾಗಲ್ಲ ಅದಕ್ಕೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಸರ್ಕಾರಿ ಆದೇಶದ ಅನ್ವಯ ತಹಶೀಲ್ದಾರ್ ಕಚೇರಿಯಿಂದ ಹೊಡೆಸಿರತಕ್ಕಂಥ ಜಾತಿ ಆದಾಯ ಪ್ರಮಾಣ ಪತ್ರ ನಮಗೆ ಅವರು ಓದಿಸ್ಕೋಬೇಕಾಗತ್ತೆ ಅವರು ಅಂತ ಸಂದರ್ಭದಲ್ಲಿ ಮಾತ್ರ ನಾವು ಅದನ್ನು ಪರಿಶೀಲಿಸಿ ಅದು ಕರೆಕ್ಟ್ ಆಗಿದೆ ಅಂತ ಒಂದು ಕಂಡು ಬಂದಲ್ಲಿ ನಾವು ಅವರಿಗೆ ಮುಂದಿನ ಸೌಲಭ್ಯಗಳು ಕೊಡಲಿಕ್ಕೆ ಅವಕಾಶ ಮಾಡಿಕೊಳ್ಬೋದು ಕೊಡ್ತೇವೆ ಅವ್ರ ಹ್ಞೂ 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 ಅಂದ್ರೆ ಮೊದಲನೇ ಮಾನದಂಡನೆ ತಾಲೂಕಿನ ದಂಡಾಧಿಕಾರಿಗಳು ಯಾರು ಇರ್ತಾರೆ ಅದು ಹಿಗಿದ ಕೋಟೆ ಆಗಿರ್ಬೋದು ಯಾರಾದರೂ ಆಗ್ಬಹುದು ಅಲ್ಲಿಂದ ಅವರಿಗೆ ಇಂಥ ಜಾತಿ ಧರ್ಮ ಧರ್ಮ ಖಂಡಿತ ಅದರ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಅವರು ನಿಗಮದಲ್ಲಿ ಬಂದು ಅರ್ಜಿ ಹಾಕೋದಾಗಿರ್ಬೋದು ಆತರ ಪ್ರಕ್ರಿಯೆಯಲ್ಲಿ ಅವರು ತೊಡಗಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ ಸರ್ ಸಾಮಾನ್ಯವಾಗಿ ಸರ್ ಈಗ ಮೂರು ಸಮುದಾಯ ಅಂತ ಹೇಳಿದ್ರಲ್ಲ ಸರ್ ಒಂದು ಜೈನ ಸಮಾಜ ಆಗಿರ್ಬೋದು ಮುಸಲ್ಮಾನ ಸಮಾಜ ಆಗಿರ್ಬೋದು ಕ್ರೈಸ್ತ ಸಮಾಜ ಆಗಿರ್ಬೋದು ಎಷ್ಟು ಜನಸಂಖ್ಯೆ ಎಷ್ಟು ಕುಟುಂಬಗಳು ಇಲ್ಲಿರೋದನ್ನ ನಾವು ನೋಡ್ತೀವಿ ಸರ್ ಹೇಳಿದ ಸರ್ ಈಗ ನಾವು ಒಂದು ಫೆಸಿಲಿಟೀಸ್ ಕೊಡಬೇಕು ಅಂತಂದರೆ ಸರ್ಕಾರ ಒಂದು ಅನುಪಾತನ ನಿಗದಿಪಡಿಸಿದೆ ಮುಸಲ್ಮಾನರಿಗೆ ಎಷ್ಟು ಕೊಡಬೇಕು ಕ್ರಿಶ್ಚಿಯನ್ರಿಗೆ ಎಷ್ಟು ಕೊಡಬೇಕು ಜೈನರಿಗೆ ಎಷ್ಟು ಕೊಡಬೇಕು ಸಿಖ್ಖರಿಗೆ ಎಷ್ಟು ಕೊಡಬೇಕು ಪಾರ್ಸಿಯರಿಗೆ ಎಷ್ಟು ಕೊಡಬೇಕು ಇದಕ್ಕೆಲ್ಲ ಒಂದು ಅನುಪಾತನ ಸರ್ಕಾರ ನಿಗದಿಪಡಿಸಿದೆ ಇದು ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ ರಾಜ್ಯ ಸರ್ಕಾರ ನಿಗದಿಪಡಿಸಿದೆ ನಮ್ಮ ರಾಜ್ಯ ಸರ್ಕಾರದ ಪ್ರಕಾರ ಎಂಬತ್ತು ಭಾಗ ಮುಸಲ್ಮಾನರಿಗೆ ನಾವು ಕೊಡಬೇಕು ಹತ್ತು ಭಾಗ ಕ್ರಿಶ್ಚಿಯನರು ಹತ್ತು ಭಾಗ ಅದರ್ಸ್ ಅದರ್ಸ್ ಅಂತಂದ್ರೆ ಜೈನರು ಪಾರ್ಸಿಗಳು ಬುದ್ಧರು ಇವರೆಲ್ಲ ಹತ್ತು ಪರ್ಸೆಂಟ್ ಒಳಗಡೆ ಬರ್ತಾರೆ ಹೆಚ್ಚಿನ ಭಾಗ ಶೇಕಡಾ ನೂರು ಪರ್ಸೆಂಟಲ್ಲಿ ಅಲ್ಲಿ ಎಂಬತ್ತು ಭಾಗ ನಾವು ಮುಸಲ್ಮಾನರಿಗೆ ನಾವು ಕೊಡ್ತಾ ಇದೀವಿ ಹತ್ತು ಭಾಗ ಕ್ರಿಶ್ಚಿಯನ್ ಹತ್ತು ಭಾಗ ಇತರರು ಈ ರೀತಿ ಒಂದು ಸೌಲಭ್ಯನ ನಾವು ವಿಂಗಡನೆ ಮಾಡಿ ಸೌಲಭ್ಯಗಳನ್ನ ಅವರಿಗೆ ತಲುಪಿಸ್ತಾ ಇದ್ದೀವಿ ಸರ್ ಅನುಪಾತ ಕೊಡ್ತಕ್ಕಂಥದ್ದು ಜನಸಂಖ್ಯೆ ಎಷ್ಟಿದೆ ಅದರ ಆಧಾರದ ಸರ್ ಹೌದು ಹೌದು ಮುಸಲ್ಮಾನರು ಹೆಚ್ಚಾಗಿ ಜನಸಂಖ್ಯೆ ಇರೋದ್ರಿಂದ ಅವ್ರಿಗೆ ಎಂಬತ್ತು ಭಾಗ ನಾವು ಅನುಪಾತನ ನಿಗದಿಪಡಿಸಿದ್ದೀವಿ ಅದೇ ರೀತಿ ಕ್ರಿಶ್ಚಿಯನ್ರು ಎಷ್ಟು ಅವರ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಹತ್ತು ಪರ್ಸೆಂಟ್ ಮಾಡಿದ್ದಾರೆ ಅದೇ ರೀತಿ ಅದರ್ಸ್ ಕಮ್ಯುನಿಟಿ ಈಗ ನಮ್ಮಲ್ಲಿ ಜೈನರು ಬಂದು ಈ ಸೌಲಭ್ಯವನ್ನು ಹೆಚ್ಚಿನ ಭಾಗದಲ್ಲಿ ತಗೋತಾ ಇದ್ದಾರೆ ಆದರೆ ಬೇರೆ ಧರ್ಮ ಆದ ಸಿಖ್ ಧರ್ಮ ಪಾರ್ಸಿ ಧರ್ಮ ಆಂಗ್ಲೋ ಇಂಡಿಯನ್ಸ್ ಇವ್ರು ಯಾರು ನಮ್ಮಲ್ಲಿ ಬರ್ತಾ ಇಲ್ಲ ನಾವು ಹುಡುಕಿದ್ರು ಅವರು ಸಿಕ್ತಾನೂ ಇಲ್ಲ ಆಮೇಲೆ ಅಪ್ಲಿಕೇಶನ್ ಸಹ ಅವರು ಆನ್ಲೈನ್ ಅಲ್ಲಿ ಎಲ್ಲ ಪ್ರಚಾರ ಕೊಟ್ಟರು ಸಹ ಅವ್ರು ಯಾರು ಅರ್ಜಿಗಳು ಬರ್ತಾ ಇಲ್ಲ ಸೊ ಹೆಚ್ಚಿನ ಭಾಗ ಮುಸಲ್ಮಾನರು ತಗೊಳ್ತಾರೆ ಆಮೇಲೆ ಕ್ರಿಶ್ಚಿಯನ್ರು ಜೈನರು ಇಷ್ಟು ಮೂರು ಕಮ್ಯುನಿಟಿಯವರು ಅವರು ಶೇಕಡ ನೂರಕ್ಕೆ ತೊಂಬತ್ತು ಎಂಟರಿಂದ ತೊಂಬತ್ತೊಂಬತ್ತು ಪರ್ಸೆಂಟ್ ಸೌಲಭ್ಯಗಳನ್ನ ತಗೋತಾಯಿದ್ದಾರೆ ಈ ಅನುಪಾತದಲ್ಲಿ ಉಳ್ಕೊಳತ್ತಲ್ಲ ಸರ್ ಈಗ ಯೋಜನೆಗಳು ಅದು ಈ ಸಮುದಾಯಕ್ಕೆ ವಿತರಣೆ ಆಗತ್ತಾ ಇಲ್ಲ ಅದೇ ರೀತಿ ಆ ಅನುಪಾತ ಏನಿತ್ತು ಅದು ಹಂಗೆ ಉಳ್ಕೊಳತ್ತ ಸರ್ ಸರ್ಕಾರದ ಹಂತದಲ್ಲಿ ಇಲ್ಲ ಇದು ನಮ್ಮ ಅಭಿವೃದ್ಧಿ ನಿಗಮಗಳಲ್ಲಿ ಏನಾಗ್ತಿದೆ ಒಂದು ಟಾರ್ಗೆಟ್ ಅನ್ನೋದೊಂದು ಚೌಕಟ್ಟಿನ ವ್ಯಾಪ್ತಿಯಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ನಮಗೆ ಬರತಕ್ಕಂತ ಟಾರ್ಗೆಟ್ಗೂ ಬರತಕ್ಕಂತ ಅರ್ಜಿಗೂ ಬಹಳ ಅಂತರ ಇರ್ತದೆ ಈಗ ನಮಗೆ ಉದಾಹರಣೆಗೆ ಒಂದು ಇನ್ನೂರು ಜನಕ್ಕೆ ಟಾರ್ಗೆಟ್ ಕೊಟ್ಟಿದ್ರೆ ಹತ್ರ ಎರಡು ಸಾವಿರ ಅರ್ಜಿಗಳು ಬರತಕ್ಕಂಥ ನಿರೀಕ್ಷೆ ನಮಗೆ ಇರ್ತದೆ ಹಾಗಾಗಿ ಇಲ್ಲಿ ಉಳಿಯೋ ಪ್ರಶ್ನೆನೇ ಆಗಲ್ಲ ಈ ಅಭಿವೃದ್ಧಿ ನಿಗಮಗಳಲ್ಲಿ ಟಾರ್ಗೆಟ್ ಉಳಿತೈತೆ ಅನ್ನೋದೇ ಇಲ್ಲ ಹೆಚ್ಚಿನ ಭಾಗದಲ್ಲಿ ಇನ್ನೂ ಡಿಮ್ಯಾಂಡ್ ಜಾಸ್ತಿ ಇರ್ತದೆ ಹೊರತು ಕಡಿಮೆ ಆಗಲ್ಲ ಹಾಗಾಗಿ ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಬಹುತೇಕ ಅದೊಂದು ನಿಯಮಾನುಸಾರ ಒಂದು ಕಮಿಟಿಗಳಲ್ಲಿ ಯಾರೋ ಫಲಾನುಭವಿಗಳು ಆಯ್ಕೆ ಆಗಿರ್ತಾರೋ ಅಂತ ಆಯ್ಕೆಯಾದ ಫಲಾನುಭವಿಗಳಿಗೆ ಸೌಲಭ್ಯ ನೂರಕ್ಕೆ ನೂರರಷ್ಟು ನಾವು ತಲುಪಿಸ್ತಾ ಇದ್ದೀವಿ ಈ ಒಂದು ಅಭಿವೃದ್ಧಿ ನಿಗಮದಲ್ಲಿ ಬಂದಾಗ ಪ್ರಮುಖವಾಗಿ ಇರ್ತಕ್ಕಂಥದ್ದು ಅರಿವು ಯೋಜನೆ ಸರ್ ಖಂಡಿತ ಈ ಒಂದು ಯೋಜನೆಯ ಪ್ರಮುಖವಾದ ಚಟುವಟಿಕೆಗಳು ಏನ್ ಸರ್ ಬಹಳ ಒಳ್ಳೆಯ ಒಂದು ಪ್ರಶ್ನೆ ಕೇಳಿದ್ರಿ ಸರ್ ಅರಿವು ಯೋಜನೆ ಅನ್ನೋದು ನಿಗಮದಲ್ಲಿ ಬಹಳ ಒಂದು ಮುಖ್ಯವಾದ ಯೋಜನೆ ಯಾಕೆಂದ್ರೆ ಈ ಯೋಜನೆಯಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಬಹಳ ಉಪಕಾರ ಆಗ್ತಾ ಇದೆ ಈ ಅರಿವು ಯೋಜನೆ ಯಾರಿಗೆ ಕೊಡ್ತಾ ಇದೀವಿ ನಾವು ಅಂತಂದ್ರೆ ಈ ಟಿ ಮತ್ತು ನೀಟ್ ಅನ್ನೋ ಒಂದು ಸಂಸ್ಥೆಗಳಲ್ಲಿ ಯಾರು ಆಯ್ಕೆಗೊಳ್ತಾ ಇದ್ದಾರೋ ಅಂತ ವಿದ್ಯಾರ್ಥಿಗಳಿಗೆ ಅವರ ವ್ಯಾಸಂಗಕ್ಕೆ ಅನುಗುಣವಾಗಿ ನಾವು ಸಾಲ ಸೌಲಭ್ಯ ಕೊಡ್ತಾ ಇದೀವಿ ಸೇ ಎಕ್ಸಾಂಪಲ್ ಹಲವಾರು ಕೋರ್ಸ್ಗಳಿದೆ ಈ ಒಂದು ಟಿ ಮತ್ತು ನೀಟ್ನಲ್ಲಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಂಪಲ್ ಎಮ್ ಬಿ ಬಿ ಎಸ್ಸು ಎಮ್ ಡಿ ಎಮ್ ಎಸ್ ಬಿಇ ిటెక్ ఎమ్ ఎమ్టెక్ బిడిఎస్సు ఎండిఎస్సు బిఆయ్యుషు ఎంఆయ ఎంబిఏఎ ఎంసిఏ ఎల్ఎల్బి బిఆర్చ్ ఎంఆర్చ్ బిఎస్సి ఇన్ హార్టికల్చరర్ అగ్రికల్చర్ డైరీ టెక్నాలజీ ఫారెస్టరీ వెటనరీ అనిమల్ సైన్స్ ఫుడ్ టెక్నాలజీ బయోటెక్నాలజీ ఫిషరీస్ సిరీకల్చర్ ఓమ్ కమ్యూనిటీ సైన్స్ ಫುಡ್ ನ್ಯೂಟ್ರಿಷನ್ ಅಂಡ್ ಡಯಾಟಿಸ್ಟ್ಸ್ ಬಿ ಫಾರ್ಮಾ ಎಂ ಫಾರ್ಮಾ ಫಾರ್ಮಾ ಡಿ ಮತ್ತು ಡಿ ಫಾರ್ಮಾ ಕೋರ್ಸ್ಗಳಿಗೆ ನಾವು ಸುಮಾರು ಇಷ್ಟು ಕೋರ್ಸ್ಗಳಿಗೆ ನಾವು ಯಾವ ವಿದ್ಯಾರ್ಥಿಗಳು ಸಿಟಿ ಮತ್ತು ನೀಟಿಂದ ಆಯ್ಕೆಗೊಳ್ತಾ ಇದ್ದರೋ ಅಂತಹ ವಿದ್ಯಾರ್ಥಿಗಳಿಗೆ ಅವರು ವ್ಯಾಸಂಗ ಮಾಡತಕ್ಕಂತಕ್ಕಂಥ ಏನು ಕೋರ್ಸ್ ಇದೆ ಆ ಕೋರ್ಸ್ಗೆ ಅನುಗುಣವಾಗಿ ನಾವು ನಿಗಮದಿಂದ ಇಷ್ಟೇ ಹಣ ಕೊಡಬೇಕು ಅಂತೇಳಿ ನಿಗದಿಪಡಿಸಿದ್ದೀವಿ ಕೋರ್ಸ್ಗೆ ಅನುಗುಣವಾಗಿ ಅದೇ ರೀತಿಯಲ್ಲಿ ನಾವು ಈ ಒಂದು ಎಂ ಬಿ ಬಿ ಎಸ್ಗೆ ಎಷ್ಟು ಕೊಡ್ತೇವೆ ಬಿಇಗೆ ಎಷ್ಟು ಕೊಡ್ತೇವೆ ಬಿಟೆಕ್ ಎಷ್ಟು ಕೊಡ್ತೇವೆ ಅಂತೇಳಿ ಅದೆಷ್ಟು ಹಣ ನಾವು ಕೊಡ್ತೇವೆ ಅನ್ನೋದನ್ನ ತಮಗೆ ನಾನು ತಿಳಿಸ್ತೀನಿ ಈಗ ಸೇ ಎಕ್ಸಾಂಪಲು ಬಿಇ ಟೆಕ್ ಈ ಥರ ಕೋರ್ಸ್ಗಳಿಗೆಲ್ಲ ನಾವು ಐವತ್ತು ಸಾವಿರ ರೂಪಾಯಿ ನಾವು ಕೊಡ್ತಾ ಸರ್ ಹಾಗೆ ಎಮ್ ಡಿ ಎಮ್ ಎಸ್ ಇದಕ್ಕೆಲ್ಲ ಒಂದು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಸಿಗ್ತಾ ಇದೆ ಮತ್ತೆ ಎಂ ಬಿ ಬಿ ಎಸ್ ಕೋರ್ಸ್ ಎಮ್ ಬಿ ಬಿ ಎಸ್ ಕೋರ್ಸ್ಗೆ ಮೂರು ಲಕ್ಷ ರೂಪಾಯಿವರೆಗೆ ನಾವು ಸಾಲ ಸೌಲಭ್ಯಗಳು ಕೊಡ್ತಾ ಇದ್ದೇವೆ ಅಂದ್ರೆ ಅವರೇನಾದರೂ ಸರ್ಕಾರಿ ಒಂದು ಎಮ್ ಬಿ ಬಿ ಎಸ್ ಕಾಲೇಜಲ್ಲಿ ಸೇರ್ಕೊಳ್ಳೋದಾದ್ರೆ ಅದೇನು ಫೀಸ್ ಇದೆ ಅವ್ರದ್ದು ಸರ್ಕಾರಿ ಫೀಸ್ ಎಷ್ಟಿದೆ ಅಷ್ಟು ಪೂರ್ಣವಾದ ಫೀಸ್ ನಾವು ಕೊಡ್ತೇವೆ ಅವರು ಪ್ರೈವೇಟ್ ನಲ್ಲಿ ಸೇರ್ಕೊಳ್ಳೋದಾದ್ರೆ ಕೆಲವರಿಗೆ ಆರು ಲಕ್ಷ ಏಳು ಲಕ್ಷ ಎಂಟು ಲಕ್ಷ ಎಲ್ಲ ಫೀಸ್ ಕಟ್ಟಿರ್ತಾರೆ ನಾವು ಗರಿಷ್ಠ ಪ್ರತಿ ವರ್ಷ ಮೂರು ಲಕ್ಷದವರೆಗೂ ನಾವು ಸಾಲನ ನಾವು ಕೊಡ್ತಾ ಇದೀವಿ ಈ ಸಾಲನ ಫಲಾನುಭವಿಗಳು ಏನು ಅದನ್ನು ಅವರು ಉಪಯೋಗಿಸ್ಕೊಂಡು ಅವರು ನಾಲ್ಕು ವರ್ಷನೋ ಮೂರು ವರ್ಷನೋ ಐದು ವರ್ಷನೋ ಕೋರ್ಸ್ ಕಂಪ್ಲೀಟ್ ಆದ ನಂತರ ಪ್ರತಿ ವರ್ಷ ನಾವು ಏನು ಅವರಿಗೆ ಹಣ ನಾವು ಕೊಟ್ಟಿರ್ತೇವೋ ಅದರಂತೆ ಒಟ್ಟಾರೆ ಹಣವನ್ನು ಅವರು ಕೋರ್ಸ್ ಮುಗಿದ ಮೇಲೆ ಇನ್ಸ್ಟಾಲ್ಮೆಂಟ್ ವೈಸ್ನಲ್ಲಿ ಅವರು ವಾಪಸ್ ಕಟ್ಟಬೇಕಾಗತ್ತೆ ಅಂದರೆ ಕೋರ್ಸ್ ಮುಗಿದ ನಂತರ ಆರು ತಿಂಗಳಿಂದ ಒಂದು ವರ್ಷದೊಳಗಡೆ ಅವರು ಹಣ ರೀಪೇಮೆಂಟ್ ನ ಸ್ಟಾರ್ಟ್ ಮಾಡಬೇಕಾಗತ್ತೆ ಕೆಲವು ಮಕ್ಕಳುಗಳಿಗೆ ಕೆಲವು ವಿದ್ಯಾರ್ಥಿಗಳಿಗೆ ಕೋರ್ಸ್ ಕಂಪ್ಲೀಟ್ ಆದ ತಕ್ಷಣನೇ ಅವ್ರ ಕ್ಯಾಂಪಸ್ ಇಂಟ್ರೂ ಮುಖ ಅವರು ಸೆಲೆಕ್ಷನ್ ಆಗ್ತಾರೆ ಅಂತ ಸಂದರ್ಭದಲ್ಲಿ ಅವರ ರೀಪೇಮೆಂಟ್ ಅದೇ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಕಂತು ಅರವತ್ತು ಅರವತ್ತಕ್ಕಂತೂವರೆಗೂ ನಾವು ಮಕ್ಕಳಿಗೆ ಕಟ್ಟಕ್ಕೆ ಅಂತಕ್ಕಂಥ ಅವಕಾಶನ ಮಾಡಿಕೊಡ್ತೇವೆ ಶೇಕಡ ಎರಡರ ಬಡ್ಡಿ ದರದಲ್ಲಿ ಅವರು ವಾಪಸ್ ಹಣ ಕಟ್ಟಬೇಕಾಗತ್ತೆ ಅಂದರೆ ಇದು ಬಡ್ಡಿ ಅಲ್ಲ ಇದು ಸರ್ವಿಸ್ ಚಾರ್ಜಸ್ ಅಂತ ತಿಳ್ಕೊಂಡು ಅವರು ನಿಗಮಕ್ಕೆ ವಾಪಸ್ಸು ಹಣನ ಅವರು ಮರುಪಾವತಿ ಮಾಡಬೇಕಾಗತ್ತೆ ಹಾಗಾಗಿ ಇದೊಂದು ಬಹಳ ಉತ್ತಮ ಕೋರ್ಸ್ ಆಗಿದೆ ಮಕ್ಕಳುಗಳು ಯಾರು ಅಪ್ಲಿಕೇಶನ್ ಹಾಕ್ತಾರೋ ಈ ಸಿ ಇ ಟಿ ನೀಟಲ್ಲಿ ನಮ್ಮ ನಿಗಮಕ್ಕೆ ಇದಕ್ಕೆ ಟಾರ್ಗೆಟ್ ಲಿಮಿಟ್ ನಾವು ಮಾಡಿಲ್ಲ ವಿದ್ಯಾರ್ಥಿಗಳಿಗೆ ನಾವು ಟಾರ್ಗೆಟ್ ಲಿಮಿಟೇಷನ್ ಕೊಡದೇನೆ ಎಷ್ಟು ಅರ್ಜಿ ಸ್ವೀಕಾರ ಆಗುತ್ತೋ ನೀ ಟಿ ಮತ್ತು ನೀಟ್ ಮುಖೇಣ ಸೆಲೆಕ್ಷನ್ ಆಗಿರತಕ್ಕಂಥ ಆಯ್ಕೆ ಆಗಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಎಷ್ಟು ಅರ್ಜಿ ಬಂದರೂ ಯಾವುದೇ ಟಾರ್ಗೆಟಿನ ಒಂದು ನಿಗದಿ ಇಲ್ಲ ಹಾಗೆ ನಾವು ಪೂರ್ಣ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳಿಗೆ ಸಾಲ ಸೌಲಭ್ಯನ ಕಲ್ಪಿಸ್ತಾ ಇದ್ದೀವಿ ಅಂದರೆ ಅವರು ಪ್ರಾಥಮಿಕವಾಗಿ ಅರ್ಹತಾ ಪರೀಕ್ಷೆಯಲ್ಲಿ ಅವರು ಆಯ್ಕೆ ಆಗಿರಬೇಕು ಹೌದು ಇ ಟಿ ನೀಟಲ್ಲಿ ಅವರು ಪಾಸಾಗಿ ಅಲ್ಲಿಂದ ಆಯ್ಕೆ ಆಗಿರ್ಬೇಕು ಅವರು ಸೇ ಎಕ್ಸಾಂಪಲ್ ತಾವು ಕೇಳಬಹುದು ಒಂದು ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಅವರೇ ಒಂದು ಫೀಸ್ ಕಟ್ಟಿ ಕೆಲವೊಂದು ಡೊನೇಷನ್ ಕಟ್ಟ ತಪ್ಪನೋ ಯಾವುದೋ ಒಂದು ಅವರೇ ವಾಲಂಟಿಯರ್ ಆಗಿ ಒಂದು ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಗಿಟ್ಟಿಸ್ಕೊಂಡಿದ್ರೆ ಅಂಥ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಸಾಲ ಕೊಡಲಿಕ್ಕೆ ಅವಕಾಶ ಇಲ್ಲ ಏನೇ ಅವರು ಸೀಟ್ಗಳು ತಗೊಂಡಿದ್ರು ಸೀಟ್ ಮತ್ತು ನೀಟಲ್ಲಿ ಆಯ್ಕೆ ಆಗಿರಲೇಬೇಕು ಮುಖ್ಯವಾದ ಮಾನದಂಡ ಅದಾಗಿದೆ ಅಂದ್ರೆ ಸರ್ಕಾರ ನಡೆಸ್ತಕ್ಕಂತಹ ಟಿ ನೀಟ್ ಪರೀಕ್ಷೆಯಲ್ಲಿ ಅವರು ಅರ್ಹತೆ ಆಗಿರ್ಬೇಕು ಖಂಡಿತ ಅಂತೆ ಅವರಿಗೆ ತಮ್ಮ ಇಲಾಖೆಯಿಂದ ಸಾಲ ಸೌಲಭ್ಯವನ್ನು ವ್ಯವಸ್ಥೆ ಇದೆ ಸರ್ ಈ ಒಂದು ಸಾಲವನ್ನು ಕೊಡ್ತಕ್ಕಂಥದ್ದು ನೇರವಾಗಿ ಯಾರು ಆಯ್ಕೆ ಆಗಿರ್ತಾರೆ ಅವರಿಗೆ ಕೊಡ್ತಕ್ಕಂಥದ್ದು ಇಲ್ಲ ಬ್ಯಾಂಕ್ ಮುಖಾಂತರ ಅವ್ರಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು ಇದೆಲ್ಲ ಹೇಗಿರುತ್ತೆ ಸರ್ ಇದು ಒಂದು ಒಳ್ಳೆ ಪ್ರಶ್ನೆ ಈ ವಿದ್ಯಾರ್ಥಿಗಳಿಗೆ ನಾವು ನೇರವಾಗಿ ನಾವು ಸಾಲ ಸೌಲಭ್ಯವನ್ನು ಕಲ್ಪಿಸ್ತಾ ಇದ್ದೇವೆ ಆಮೇಲೆ ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ಕಮಿಟಿಗಳಿಲ್ಲ ಇದು ಇದು ನಾವು ನೇರವಾಗಿ ಆನ್ಲೈನ್ ಮುಖೇನ ಅರ್ಜಿಗಳನ್ನ ನಾವು ಕರಿತೇವೆ ಆ ಮಕ್ಕಳು ಆನ್ಲೈನ್ ನಮ್ಮದು ವೆಬ್ಸೈಟ್ ಇದೆ ನಮ್ಮ ಕೆ ಎಮ್ ಡಿ ಸಿ ವೆಬ್ಸೈಟ್ ಇದೆ ಆ ವೆಬ್ಸೈಟ್ಗೆ ಅವರು ಹೋಗ್ಬಿಟ್ಟು ಆ ವೆಬ್ಸೈಟ್ ನಿಮಗೆ ನಾನು ಕೊನೆಯಲ್ಲಿ ತಿಳಿಸ್ತೇನೆ ಆ ವೆಬ್ಸೈಟ್ಗೆ ಅವ್ರು ಹೋಗ್ಬಿಟ್ಟು ಅಪ್ಲಿಕೇಶನನ್ನು ಅಪ್ಲೋಡ್ ಮಾಡಿ ಬೇಕಾದ ತಕ್ಕಂಥ ಡಾಕ್ಯುಮೆಂಟ್ನ ಅವರು ಜೊತೆಯಲ್ಲಿ ಇಟ್ಟುಕೊಂಡು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಏನಾದರೂ ಮಾಹಿತಿ ಬೇಕಾಗುತ್ತೆ ನಿರ್ದಿಷ್ಟ ಮಾಹಿತಿಗಳನ್ನ ಅವರು ಬಡ್ತಿ ಮಾಡಿ ಅಪ್ಲಿಕೇಶನ್ ಅವರು ಆನ್ಲೈನ್ ಮುಖೇನ ಅರ್ಜಿ ಸಲ್ಲಿಸಿ ಅದರ ಡಾಕ್ಯುಮೆಂಟ್ಗಳನ್ನ ಜಿಲ್ಲಾ ಕಚೇರಿಗೆ ಅವ್ರು ಕೊಡಬೇಕಾಗುತ್ತೆ ಒಂದು ಸೆಟ್ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ತಾರೆ ಅದೊಂದು ಕಾಪಿ ಹೌದು ಸರ್ ತಾವು ಹೇಳಿದ್ರಿ ಅಂದ್ರೆ ಆನ್ಲೈನ್ ಅಲ್ಲಿ ಅರ್ಜಿ ಆಗ್ತಕ್ಕಂಥ ವ್ಯವಸ್ಥೆ ಇದೆ ಅಂತ ಈ ಒಂದು ಸಾಲ ಸೌಲಭ್ಯಗಳನ್ನ ಅವರು ವಿದ್ಯಾಭ್ಯಾಸಕ್ಕೆ ಪಡಿಬೇಕು ಅಂತಂದ್ರೆ ಹೌದು ಈಗ ಸಾಮಾನ್ಯವಾಗಿ ಸಾಮಾನ್ಯ ದಾಖಲಾತಿಗಳಂತೂ ಏನು ಬೇಕಾಗುತ್ತೆ ಸರ್ ಖಂಡಿತ ಸರ್ ಇದು ತುಂಬಾ ಸರಳವಾದ ದಾಖಲಾತಿಗಳನ್ನ ನಾವು ನಿಗಮದಲ್ಲಿ ನಾವು ಪಡಿತಾ ಇದೀವಿ ಹಾಗಾಗಿ ಆನ್ಲೈನ್ ಮುಖೇನ ಅವರು ಹಾಕಿರತಕ್ಕಂಥ ಅರ್ಜಿ ಅಂದರೆ ಅವರು ಆನ್ಲೈನ್ನಲ್ಲಿ ಏನೋರು ಮಾಹಿತಿಗಳನ್ನ ಪರಿಪೂರ್ಣವಾಗಿ ಫಿಲಪ್ ಮಾಡ್ತಾರೋ ಫಿಲಪ್ ಎಲ್ಲ ಎಲ್ಲ ಮೇಲೆ ಒಂದು ಪ್ರಿಂಟ್ಔಟ್ ಅವರು ತಗೋಬೇಕಾಗತ್ತೆ ಆ ಪ್ರಿಂಟ್ಔಟ್ ತಗೋಬೇಕಾದ್ರೆ ಜೊತೆಯಲ್ಲಿ ಅವರು ಅಪ್ಲೋಡ್ ಮಾಡಬೇಕಾದ ದಾಖಲಾತಿಗಳು ನಮಗೆ ಈ ರೀತಿ ನಿಂತಿದೆ ಮೊದಲನೇದಾಗಿ ಅವರು ಎರಡು ಪಾಸ್ಪೋರ್ಟ್ ಅಳತೆಯ ಎರಡು ಭಾವಚಿತ್ರಗಳನ್ನ ಅಪ್ಲೋಡ್ ಮಾಡಬೇಕು ಅವರು ವೆಬ್ಸೈಟ್ನಲ್ಲಿ ಅದೇ ರೀತಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೊಡಬೇಕಾಗತ್ತೆ ಆದಾಯ ಮಿತಿ ನಾವು ಗರಿಷ್ಠ ಎಂಟು ಲಕ್ಷದವರೆಗೂ ನಿಗದಿಪಡಿಸಿದ್ದೇವೆ ಈ ಎಂಟು ಲಕ್ಷದ ವ್ಯಾಪ್ತಿಯೊಳಗಡೆ ಯಾರಿಗೆ ಆದಾಯ ಇದೆ ಪ್ರತಿಯೊಬ್ಬರವರು ಅರ್ಹರಾಗಿರ್ತಾರೆ ಉದಾಹರಣೆಗೆ ಕೆಲವೊಂದು ಸರ್ಕಾರಿ ನೌಕರರಿಗೆ ಯಾವ ಒಂದು ಫೆಸಿಲಿಟೀಸ್ ಇಲ್ಲ ಅಂತ ಸಾಮಾನ್ಯವಾಗಿ ಜನಗಳು ತಿಳ್ಕೊಂಡಿದ್ದಾರೆ ಆದರೆ ಇದು ಆದಾಯದ ಮಿತಿ ಇರೋದ್ರಿಂದ ಯಾವ ಒಬ್ಬರು ಎಂಟು ಲಕ್ಷದ ಒಳಗಡೆ ವ್ಯಾಪ್ತಿಯೊಳಗಡೆ ಸರ್ಕಾರಿ ನೌಕರರಿಗೆ ಸಂಬಳ ಇರ್ತದೋ ಅಂತ ಒಂದು ಪೇರೆಂಟ್ಸ್ ಮಕ್ಕಳು ಸಹ ಈ ಒಂದು ಅವಕಾಶನ ಬಳಸ್ಕೋಬೋದು ಸರ್ವೇ ಸಾಮಾನ್ಯವಾಗಿ ಏನಾಗ್ತದೆ ಸರ್ಕಾರಿ ನೌಕರರ ಮಕ್ಕಳಿಗೆ ಯಾವ ಸರ್ಕಾರಿ ಸೌಲಭ್ಯನೂ ಇಲ್ಲ ಅನ್ನೋದೊಂದು ವಾಡಿಕೆ ಇದೆ ಹೌದು ಆದರೆ ಈ ನಮ್ಮ ನಿಗಮದಲ್ಲಿ ಎಂಟು ಲಕ್ಷದ ವ್ಯಾಪ್ತಿಯೊಳಗೆ ಬರತಕ್ಕಂಥ ಸರ್ಕಾರಿ ನೌಕರರ ಮಕ್ಕಳಿಗೂ ಸಹ ಈ ಒಂದು ಸೌಲಭ್ಯ ಪಡಲಿಕ್ಕೆ ಅರ್ಹತೆ ಇರ್ತದೆ ಅವರ ಆದಾಯ ಎಂಟು ಲಕ್ಷ ಮೀರಿದ್ರೆ ಅವರು ಪ್ರೈವೇಟಲ್ಲಿದ್ದರೂ ಅಷ್ಟೇ ಸರ್ಕಾರದಲ್ಲಿದ್ದರೂ ಅಷ್ಟೇ ಅವರಿಗೆ ಅವಕಾಶ ಇಲ್ಲ ಹಾಗೆ ಈ ಒಂದು ಯೋಜನೆಗೆ ಬೇಕಾಗುವ ದಾಖಲಾತಿಗಳು ಅಂತಂದರೆ ಎರಡು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಸಿ ಇ ಟಿ ಪ್ರವೇಶ ಪತ್ರ ಒಂದು ಕಡ್ಡಾಯವಾಗಿ ಬೇಕಾಗುತ್ತೆ ಸಿಇಟಿ ಟಿ ಇಲ್ಲ ನೀಟ್ ಪ್ರವೇಶ ಪತ್ರ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಂಕಪಟ್ಟಿ ಡಿಪ್ಲೊಮೊ ಅವ್ರೇನಾದರೂ ಲ್ಯಾಟಲ್ ಎಂಟ್ರಿನಲ್ಲಿ ಏನಾದರೂ ಅವರು ಇ ಹೋಗ್ತಾ ಇದ್ರೆ ಅಂತ ವಿದ್ಯಾರ್ಥಿಗಳದು ಡಿಪ್ಲೊಮಾದು ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೂ ಇಂಡಿಮ್ನಿಟಿ ಬಾಂಡ್ ಅಂದರೆ ನಮ್ಮ ಚಾಪ ಕಾಗದ ನೂರು ರೂಪಾಯಿ ಚಾಪ ಕಾಗದದಲ್ಲಿ ವಿದ್ಯಾರ್ಥಿಗಳು ಒಂದು ವೇಳೆ ಹಣ ನಾಳೆ ಕಟ್ಟಿಲ್ಲ ಅಂತಂದರೆ ಏನು ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕರಾರು ಪತ್ರ ನಿಗಮಕ್ಕೆ ಕೊಡಬೇಕಾದ ಒಂದು ಕರಾರು ಪತ್ರ ಅದು ನಮ್ಮಲ್ಲೇ ಮ್ಯಾಟ್ರಿದೆ ಆ ಮ್ಯಾಟ್ರಲ್ಲಿ ಅಲ್ಲೇ ಡೌನ್ಲೋಡ್ ಮಾಡಿ ಅವರದನ್ನು ಪಡ್ಕೋಬಹುದು ಇಂಡಿಯಮ ಬಾಂಡ್ ನೂರು ರೂಪಾಯಿನಲ್ಲಿ ಆಮೇಲೆ ಕಾಲೇಜ್ ಬ್ಯಾಂಕ್ ವಿವರ ಬೇಕಾಗುತ್ತೆ ಯಾಕೆಂದರೆ ನಾವು ವಿದ್ಯಾರ್ಥಿಗಳಿಗೆ ಹಣನ ನಾವು ಕೊಡಲ್ಲ ನೇರವಾಗಿ ಕಾಲೇಜಿಗೆ ನಾವು ಕಾಲೇಜಿನ ಬ್ಯಾಂಕಿಗೆ ನಾವು ಅದನ್ನು ನೆಫ್ಟ್ ಮುಖೇಣ ನಾವು ಕಳಿಸ್ಕೊಡ್ತೇವೆ ಅದು ಇವರಿಗೆ ನೆಫ್ಟ್ ಹೋದ ಮೇಲೆ ಅವರಿಗೆ ಪ್ರತಿಯೊಂದು ಹಂತ ಹಂತದಲ್ಲೂ ಈಗ ಆನ್ಲೈನ್ ಸಿಸ್ಟಮ್ ಇರೋದ್ರಿಂದ ವಿದ್ಯಾರ್ಥಿಗಳು ಭಾಳ ಸರಳವಾಗಿ ಕಚೇರಿಗೆ ಅಲಿಯದೆ ಕುಂತಿದ್ದ ಜಾಗದಲ್ಲೇ ಫಿಂಗರ್ ಟಿಪ್ಸಲ್ಲೇ ಅವ್ರ ಮಾಹಿತಿನ ಕಲೆಕ್ಟ್ ಮಾಡ್ಕೋಬೋದಾಗಿದೆ ಅವ್ರ ವೆಬ್ಸೈಟಲ್ಲಿ ಹೋಗಿ ಅವರು ಏನವ್ರದ್ದು ಟ್ರ್ಯಾಕ್ ಮಾಡಿದ್ರೆ ಎಲ್ಲಿದೆ ನಮ್ಮದು ಅರ್ಜಿ ಯಾರು ಬಳಿಲಿದೆ ಅಂತಲೂ ಸಹ ಭಾಳ ಸರಳವಾಗಿ ಅವರಿಗೆ ಇನ್ಫಾರ್ಮೇಶನ್ ಸಿಗುತ್ತೆ ಮತ್ತೆ ಸಾಲ ಎಲ್ಲಿ ಅದು ಮೂವ್ಮೆಂಟ್ ಆಗ್ತಾ ಇದೆ ಅನ್ನೋ ಫೈಲ್ ಬಗ್ಗೆ ಅವ್ರಿಗೆ ಮಾಹಿತಿ ಇರ್ತದೆ ಮತ್ತೆ ಕಡೆಯಂಥದವ್ರಿಗೂ ಅವರಿಗೆ ನೆಫ್ಟ್ ಆದ್ಮೇಲೂ ಸಹ ನಿಮ್ಮ ಹಣ ನಿಮ್ಮ ಕಾಲೇಜಿಗೆ ನಾವು ಕಳಿಸಿದೀವಿ ಅನ್ನೋ ಮಾಹಿತಿ ಸಹ ಅವರಿಗೆ ತಲುಪುತ್ತೆ ಹಾಗೆ ಈ ಜೊತೆಯಲ್ಲಿ ಸ್ವಯಂ ಘೋಷಣೆ ಪತ್ರ ಪೋಷಕರ ಒಂದು ಘೋಷಣೆ ಪತ್ರ ಮತ್ತೆ ಕಾಲೇಜ್ ಫ್ರೀ ಸ್ಟ್ರಕ್ಚರ್ ಇಷ್ಟು ಡಾಕ್ಯುಮೆಂಟ್ ಅವರು ಕೊಟ್ಟರೆ ಅವ್ರ ಕೆಲಸ ಆಗುತ್ತೆ ಸಮಯ ಏನಾದರೂ ತಗೊಳತ್ತ ಸರ್ ಇಷ್ಟು ದಿನ ಇಷ್ಟು ತಿಂಗಳು ಅಂತ ಸರ್ ಇದು ವಿದ್ಯಾರ್ಥಿಗಳಿಗೆ ಯಾವ ಸಮಯನ ಒಂದು ಡಿಲೇ ಇಲ್ಲದೆ ಒಂದು ಒಂದೂವರೆ ತಿಂಗಳು ವ್ಯಾಪ್ತಿ ಒಳಗಡೆ ಇವರಿಗೆ ಕಾಲೇಜಿಗೆ ಅಕೌಂಟ್ಗೆ ದುಡ್ಡು ಹೋಗುತ್ತೆ ಕೆಲವೊಂದು ವಿದ್ಯಾರ್ಥಿಗಳು ತಾಂತ್ರಿಕ ತೊಂದರೆ ಉಂಟಾದಲ್ಲಿ ಮಾತ್ರ ತಡ ಆಗ್ಬೋದು ಬಿಟ್ರೆ ನಾರ್ಮಲ್ ಟಾಸ್ಕ್ ಅಲ್ಲಿ ಬಹಳ ಬೇಗ ಇದು ಹಣ ಅವರಿಗೆ ರೀಚ್ ಆಗುತ್ತೆ ಇದ್ರ ಅರಿವು ಯೋಜನೆಯಲ್ಲಿ ಸರ್ ಇನ್ನೊಂದು ಅರಿವು ಪ್ರೀ ಲೋನ್ ಅಂತ ಇದೆ ಒಂದು ಎರಡು ನಮ್ಮಲ್ಲಿ ವಿಭಾಗ ಇದೆ ಅರಿವಿನಲ್ಲಿ ಒಂದು ನಾವೀಗಾಗಲೇ ಹೇಳ್ದಾಗೆ ನೀಟ್ ಮತ್ತು ಸಿ ಇ ಟಿ ಯಾರು ಆ ವಿದ್ಯಾರ್ಥಿಗಳು ಅಲ್ಲಿ ಆಯ್ಕೆ ಆಗ್ತಾರೋ ಅಂಥ ಆ ಸಂಸ್ಥೆಗಳಿಗೆ ನಾವು ಮುಂಚಿತವಾಗಿಯೇ ಅಡ್ವಾನ್ಸಾಗಿ ಹಣನ ನಾವು ಕೊಡ್ತೇವೆ ಸಿ ಇ ಟಿ ಸೆಲಿಗೆ ನಾವು ಮುಂಚಿತವಾಗಿ ಹತ್ತು ಕೋಟಿನ ಇಪ್ಪತ್ತು ಕೋಟಿನ ಹಣ ನಾವು ಕೊಟ್ಟು ಅಡ್ವಾನ್ಸಾಗಿ ಕೊಟ್ಟು ಮಕ್ಕಳಿಂದ ಏನು ಅವ್ರದ್ದು ಸಿ ಇ ಟಿ ನಂಬರ್ ಇರ್ತೈತೆ ಆ ನಂಬರ್ನ ನಾವು ಪಡ್ಕೊಂಡು ಅದಕ್ಕೊಂದು ಆನ್ಲೈನ್ ಮುಖೇನ ಅಪ್ಲಿಕೇಶನ್ ಹಾಕ್ಬೇಕು ಅವರು ಇದೇ ರೀತಿ ಏನು ನಾವೀಗ ಹೇಳಿದ್ದೀನಿ ಅದೇ ಅಷ್ಟು ಡಾಕ್ಯುಮೆಂಟ್ನಲ್ಲಿ ಅವರು ಆನ್ಲೈನ್ ಮುಖೇನ ಅಪ್ಲಿಕೇಶನ್ ಹಾಕ್ದಾಗ ನಮಗೆ ಅದು ಮಾಹಿತಿ ಬರ್ತದೆ ಇಂಥ ಮಕ್ಕಳು ಸಿ ಇ ಟಿ ಮತ್ತು ನೀಟ್ನಲ್ಲಿ ಓದ್ತಾ ಇದ್ದಾರೆ ಸೊ ಅವರ ಒಂದು ಏನು ಸಿ ಇ ಟಿ ನೀಟ್ ನಂಬರ್ನ ಈ ಒಂದು ಸಂಸ್ಥೆಗಳಿಗೆ ನಾವು ಕಳಿಸ್ಕೊಟ್ಟು ಇಂಥ ವಿದ್ಯಾರ್ಥಿ ನಮಗೆ ಲೋನ್ಗೆ ಅಪ್ಲೈ ಮಾಡಿದ್ದಾನೆ ನಿಮ್ಮ ಒಂದು ಸಿ ಇ ಟಿ ಮತ್ತು ನೀಟ್ ವ್ಯಾಪ್ತಿಯಲ್ಲಿ ಇವರ ಆಯ್ಕೆ ಆಗಿದ್ದಲ್ಲಿ ಇವರಿಗೆ ಇಷ್ಟು ಹಣವನ್ನು ನಿಗದಿಪಡಿಸಿರ್ತಕ್ಕಂಥ ಮೂರು ಲಕ್ಷ ಒಂದು ಲಕ್ಷ ಐವತ್ತು ಸಾವಿರ ಈ ಹಣವನ್ನು ತಾವು ಮುರ್ಕೊಂಡು ಇನ್ನೆಷ್ಟು ಬ್ಯಾಲೆನ್ಸ್ ಅಮೌಂಟು ಅವ್ರು ಕಟ್ಟಬೇಕು ಅನ್ನೋದು ನೀವು ಹೇಳಿ ತಿಳಿಸ್ಲಿಕ್ಕೆ ಅವರು ಸಿಇಟಿ ಅಡ್ಮಿಷನ್ ಆರ್ಡ್ರಲ್ಲೇ ಕೆ ಎಮ್ ಡಿ ಸಿ ಇಷ್ಟು ಹಣ ಬಂದಿದೆ ನಾವು ನೀಟಿಂದ ಇಷ್ಟು ಹಣ ನೀವು ಕಟ್ಟಿ ಇಷ್ಟು ಬ್ಯಾಲೆನ್ಸ್ ಕಟ್ಟಬೇಕು ಅನ್ನೋದು ಮಾಹಿತಿನ ಅವರಿಗೆ ಕೊಡ್ತಾರೆ ಇದು ಪ್ರೀ ಲೋನ್ ಈ ಪ್ರೀ ಲೋನ್ ಸಿಕ್ಕಿಲ್ಲದೆ ತಕ್ಕಂಥ ವಿದ್ಯಾರ್ಥಿಗಳು ನೆಕ್ಸ್ಟು ರಿನಿವಲ್ ಅನ್ನೋ ಒಂದು ಆಪ್ಷನಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಯಾಕೆಂದ್ರೆ ಕೆಲವರಿಗೆ ಮಕ್ಕಳಿಗೆ ಗೊತ್ತಾಗಿರಲ್ಲ ಈ ಸಿ ಟಿ ಮತ್ತು ನೀಟಲ್ಲಿ ಪ್ರೀ ಲೋನ್ ತೊಗೋಬೇಕು ಅಂತ ಗೊತ್ತಿಲ್ಲ ಅಂತ ಮಕ್ಳುಗಳಿಗೆ ಮುಂದಿನ ಹಂತದಲ್ಲಿ ಅವರಿಗೆ ಅರಿವು ರಿನ್ಯೂವಲ್ ಕೇಸಲ್ಲಿ ನಾವು ಮಾಡಿಕೊಡ್ತೇವೆ ಆವಾಗಲೂ ಅವ್ರಿಗೆ ಏನು ಫೀಸು ಸಿ ಟಿ ಮತ್ತು ನೀಟಲ್ಲಿ ನಾವು ಮೊದಲನೇ ಹಂತದಲ್ಲಿ ಕೊಟ್ಟಿದ್ದೀವೋ ಅದೇ ಹಣನ ಅವರಿಗೆ ಎರಡನೇ ಹಂತದಲ್ಲೂ ನಾವು ಕೊಡ್ತೇವೆ ಯಾರು ಪಡ್ಕೊಂಡಿಲ್ವ ಲೋನು ಅಂಥವ್ರಿಗೆ ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ವರ್ಷ ಪೂರ ಈಗ ಲೈನ್ಸ್ ಓಪನ್ ಮಾಡತಕ್ಕಂಥ ಅವಕಾಶ ಸರ್ಕಾರ ಮಾಡಿಕೊಟ್ಟಿದೆ ಸರ್ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿದೆ ಸರ್ ನಮ್ಮ ವಿದ್ಯಾರ್ಥಿಗಳಿಗೆ ಅಂದರೆ ಸರ್ ಈಗ ಸಿ ಇ ಟಿ ನೀಟ್ ಎಕ್ಸಾಮ್ ಪರೀಕ್ಷೆನ ತೆಗೆದುಕೊಂಡು ಅವರು ಅರ್ಹತೆ ಆಯಿತು ಅಂತಂದರೆ ಆಯ್ಕೆ ಆಯಿತು ಅಂತಂದರೆ ಅವರು ಕನಿಷ್ಠ ಅಂತಂದ್ರೆ ಮೂರು ವರ್ಷ ನಾಲ್ಕು ವರ್ಷ ವಿವಿಧ ಕೋರ್ಸ್ಗಳಲ್ಲಿ ಸಮಯ ಅಂತ ನಿಗದಿಯಾಗಿರುತ್ತೆ ವರ್ಷವಾರು ಈಗ ಪ್ರತಿ ವರ್ಷ ಏನು ಶುಲ್ಕ ಇರುತ್ತೆ ಪ್ರತಿ ವರ್ಷ ಕೊಡ್ತಿರಲಿಲ್ಲ ಒನ್ ಟೈಮ್ ಮಾತ್ರ ಕೊಡ್ತಕ್ಕಂಥದ್ದು ಒಬ್ಬ ವಿದ್ಯಾರ್ಥಿಗೆ ಇಲ್ಲ ಸರ್ ಖಂಡಿತ ಇದು ಏನಂತಂದ್ರೆ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಅವರು ನಮಗೆ ಕೋರ್ಕೋಬೇಕು ನಂದು ಮೊದಲನೇ ವರ್ಷ ಕಂಪ್ಲೀಟ್ ಆಗಿದೆ ಎರಡನೇ ವರ್ಷಕ್ಕೆ ನಾನು ಈಗ ಕಾಲಿಟ್ಟಿದ್ದೇನೆ ಸೊ ನಾನು ಅಡ್ಮಿಷನ್ ಆಗಿದ್ದೀನಿ ಅಂತೇಳಿ ಅವರು ಅಡ್ಮಿಷನ್ ಮಾಡಿಕೊಂಡವರು ನಮ್ಮಿಂದ ಮತ್ತೆ ಅವರು ಕ್ಲೈಮ್ ಆಗಿ ಸ್ಟಡಿ ಸರ್ಟಿಫಿಕೇಟ್ ಜೊತೆಯಲ್ಲಿ ನಮ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಮತ್ತೆ ನಾವು ಈ ಒಂದು ಆನ್ಲೈನ್ ಅಲ್ಲಿ ಅವರಿಗೆ ಅವಕಾಶ ಮಾಡಿ ಕೊಟ್ಟಿದ್ದೇವೆ ಪ್ರತಿ ವರ್ಷ ಅವರು ನೀವಾಗೆ ಪ್ರತಿ ವರ್ಷ ಅವರು ಏನು ಮುಂದಿನ ಕೋರ್ಸ್ಗೆ ಅವರು ಹೋಗ್ತಾರೋ ಅವರಿಗೆ ಹಣದ ಅವಶ್ಯಕತೆ ಇದ್ದಾಗ ಮತ್ತೆ ಅಪ್ಲೈ ಅವರು ಮಾಡ್ಕೊಂಡಾಗ ಅವರು ಶೇಕಡ ಹನ್ನೆರಡು ಪರ್ಸೆಂಟ್ ರಿನುವಲ್ ಫೀಸ್ನ ಪಾವತಿಸಿ ನಿರ್ದಿಷ್ಟವಾದ ಒಂದು ಸ್ಟಡಿ ಸರ್ಟಿಫಿಕೇಟು ಮತ್ತೆ ಅವ್ರದ್ದು ಕಾಲೇಜ್ದು ಏನು ಫೀಸ್ ಸ್ಟ್ರಕ್ಚರ್ ಒಂದು ಎರಡು ಮೂರು ಡಾಕ್ಯುಮೆಂಟ್ಗಳನ್ನ ನಮ್ಮ ಜೊತೆ ಎನ್ಕ್ಲೋಸ್ ಮಾಡಿ ಕೊಟ್ಟಾಗ ಪ್ರತಿ ವರ್ಷ ಅವರಿಗೆ ನಾಲ್ಕು ವರ್ಷನೂ ನಾವು ಸಾಲಗಳನ್ನ ಕೊಡ್ತೇವೆ ಕೆಲವು ಮಕ್ಕಳುಗಳು ಡಿಟೈನ್ ಆಗ್ತಾರೆ ಕೆಲವು ಮಕ್ಕಳು ಓದೋದಿಲ್ಲ ಹಾಗಾಗಿ ನಾವು ಅಡ್ವಾನ್ಸ್ ಆಗಿ ನಾವು ಹಣ ಕೊಡೋಕ್ಕಾಗಲ್ಲ ಅವರಿಗೆ ಪ್ರತಿ ವರ್ಷ ಅವರು ಕಾಲೇಜಿಗೆ ಸೇರ್ಕೋಬೇಕು ಮೇಲೆ ಮತ್ತೆ ಅವರು ಕ್ಲೈಮ್ ಮಾಡಬೇಕು ಫೀಸ್ ಏನು ರೆಸಿಪ್ಟ್ ಇರ್ತದೆ ಅದೆಲ್ಲವೂ ಕೂಡ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನ ಆನ್ಲೈನ್ ಎಲ್ಲ ಕೊಡಬೇಕಾಗ ಹಾಕಿ ಕೊಡಬೇಕಾಗತ್ತೆ ಮತ್ತೆ ಆನ್ಲೈನ್ ಹಾಕಿದ್ರೆ ಇವರೆಲ್ಲೂ ಮತ್ತೆ ಓಡಾಡಾಗಿಲ್ಲ ಎಲ್ಲ ಮಾಹಿತಿ ಮತ್ತು ಅವರಿಗೆ ಆನ್ಲೈನಲ್ಲಿ ಟ್ರ್ಯಾಕ್ ಮಾಡಿದ್ರೆ ಮಾಹಿತಿ ಸಿಗುತ್ತೆ ಈ ಒಂದು ರಿನ್ಯೂವಲ್ ಅಂದರೆ ಮೊದಲನೇ ವರ್ಷ ತಗೊಂಡು ಎರಡನೇ ವರ್ಷ ಅಪ್ಲೈ ಮಾಡಿದಾಗ ಒಂದು ತಿಂಗಳು ಒಳಗಡೆ ಕಾಲೇಜಿನ ಬ್ಯಾಂಕ್ ಅಕೌಂಟಿಗೆ ಈ ಹಣನ ನಾವು ಜಮಾ ಮಾಡ್ತೇವೆ ಹ್ಞೂ ಸರ್ ತಾವು ಮಾತಾಡ್ತಾ ಮೊದಲಿಗೆ ಹೇಳ್ತಾ ಇದ್ರಿ ಅಂದರೆ ಎರಡು ಪರ್ಸೆಂಟ್ ಅವರಿಗೆ ಸರ್ವಿಸ್ ಚಾರ್ಜನ್ನ ಹಾಕ್ತೀವಿ ಅಂತ ಹೌದು ಈಗ ಒಬ್ಬ ವಿದ್ಯಾರ್ಥಿ ಓದ್ತಾ ಇರ್ತಾನೆ ಅಂತಂದರೆ ಮೂರುವರೆ ವರ್ಷದಿಂದ ನಾಲ್ಕು ವರ್ಷ ಓದ್ತಾ ಇರ್ತಾನೆ ಅಂಥ ಸಂದರ್ಭದಲ್ಲೂ ಕೂಡ ಅವನಿಗೆ ಸಾಲವನ್ನು ಇಲಾಖೆ ಸರ್ಕಾರ ಕೊಟ್ಟಿರುತ್ತೆ ಆ ಒಂದು ಅಧ್ಯಯನ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಎರಡು ಪರ್ಸೆಂಟ್ ಏನು ಸರ್ವಿಸ್ ಚಾರ್ಜ್ ಇರುತ್ತೆ ಅದು ಕೂಡ ಕಂಟಿನ್ಯೂ ಆಗುತ್ತಾ ಇಲ್ಲ ಒಟ್ಟಿಗೆ ಏನು ಆ ಒಂದು ನಾಲ್ಕು ವರ್ಷದಲ್ಲಿ ಮೊತ್ತ ಇರ್ತು ಸಾಲದ ಮೊತ್ತ ಅವನು ಕೆಲಸಕ್ಕೆ ಸೇರ್ಕೊಂಡ ಮೇಲೆ ಜೊತೆಗೆ ಪದವಿನ ಮುಗಿಸಿದ ಮೇಲೆ ನಂತರ ಸರ್ವಿಸ್ ಟ್ಯಾಕ್ಸು ಅದು ಆ್ಯಡ್ ಆಗ್ತಾ ಹೋಗ್ತಕ್ಕಂಥದ್ದು ಇದೆಲ್ಲ ಹೇಗಿರುತ್ತೆ ಸರ್ ಇಲ್ಲ ಇದು ಏನಂತಂದರೆ ಅವರು ನೀವು ಕೇಳಿದ ಪ್ರಶ್ನೆ ಏನಂತಂದರೆ ಪ್ರತಿ ವರ್ಷ ಸಾಲ ಪಡಿಬೇಕಾದ್ರೆ ಮಾತ್ರ ಶೇಕಡ ಹನ್ನೆರಡು ಪರ್ಸೆಂಟು ಸರ್ವಿಸ್ ಚಾರ್ಜಸ್ ಕಟ್ತಾರೆ ಆದರೆ ನಾವು ಪ್ರತಿ ತಿಂಗಳು ಅವರಿಗೆ ಯಾವುದೇ ರೀತಿ ಆಗ್ತಕ್ಕಂಥ ಇನ್ಸ್ಟಾಲ್ಮೆಂಟು ನಿಗದಿ ಮಾಡಿರಲ್ಲ ಅವರು ಬರೀ ಕೇವಲ ಈ ಒಂದು ಫೀಸ್ ಫೀಸನ್ನು ಕಟ್ಟಿಕೊಂಡು ಪ್ರತಿ ವರ್ಷ ಹಣ ತಗೊಂಡು ಅವ್ರ ಎಜುಕೇಶನ್ ಕಂಪ್ಲೀಟ್ ಆದ ನಂತರ ಈ ಅವರ ಹಣವನ್ನು ಮರುಪಾವತಿ ಮಾಡಬೇಕಾಗತ್ತೆ ಎಜುಕೇಶನ್ ಕಂಪ್ಲೀಟ್ ಆಗಿ ಒಂದು ವರ್ಷ ಆದ್ಮೇಲೆ ಒಂದು ವೇಳೆ ಏನಾಗುತ್ತೆ ಕೆಲವು ಮಕ್ಕಳಿಗೆ ಕೆಲಸ ಸಿಗಲ್ಲ ಹೌದು ಒಂದು ವರ್ಷ ಆಗುತ್ತೆ ಎಲ್ಲ ಏನೊಂದು ಸಾಮಾನ್ಯವಾಗಿ ವಿದ್ಯಾರ್ಥಿಗಳ ಒಂದು ಕಾಮನ್ ಪ್ರಶ್ನೆ ಕಚೇರಿ ಭೇಟಿ ನೀಡಿದಾಗ ಮಕ್ಕಳು ಕೇಳೋಕೆ ಒಂದು ಕಾಮನ್ ಪ್ರಶ್ನೆ ಇರು ಅಂತಂದ್ರೆ ನನಗಿನ್ನೂ ಕೆಲಸ ಸಿಕ್ಕಿಲ್ಲ ನಾನು ಈಗಲೇ ರೀಪೇಮೆಂಟ್ ಮಾಡಬೇಕಾ ನನಗೆ ಕಷ್ಟ ಇದೆ ಇಲ್ಲ ಕೆಲವು ಮನೆಗಳಲ್ಲಿ ಅನುಕೂಲ ಇದ್ದವರು ಅವ್ರಿಗೊಂದು ಒಂದ್ ಕ್ವಶನ್ ಮಾರ್ಕ್ ಇರುತ್ತೆ ನಾವು ಈಗಲೇ ಕಟ್ಬೇಕಾ ಕೆಲಸ ಸಿಕ್ಕಿದ ಮೇಲೆ ಕಟ್ಬೇಕಾ ಅದೇ ಒಂದು ಭಾವನೆ ಇಟ್ಕೊಂಡು ಕೆಲವು ಮಕ್ಕಳು ಎರಡು ವರ್ಷ ಮೂರು ವರ್ಷ ಹಣ ಕಟ್ಟುತ್ತಾ ಇರಲ್ಲ ಆದ್ರೆ ಅಲ್ಲ ಅವರು ಕೆಲಸ ಸಿಗ್ಲಿ ಬಿಡ್ಲಿ ಒನ್ಸ್ ಅವರು ಎಜುಕೇಶನ್ ಬ್ರೇಕಪ್ ಆದ್ಮೇಲೆ ಅವ್ರು ಮುಂದೆ ಹೋಗ್ತಿವಿ ಅಂತಂದ್ರೆ ಈ ಒಂದು ಇನ್ಸ್ಟಾಲ್ಮೆಂಟ್ ನ ಕಟ್ಕೊಂಡು ಸ್ಟಾರ್ಟ್ ಮಾಡಲೇಬೇಕಾಗುತ್ತೆ ಎಂ ಬಿ ಬಿ ಎಸ್ ಈ ತರ ಒಂದು ಹಂತದ ಪದವಿ ಮುಗಿದ್ಮೇಲೆ ಕೆಲವರಲ್ಲಿ ಓದ್ತಾ ಇರಬೇಕಾದ್ರೆ ಮತ್ತೊಂದು ಪದವಿಯನ್ನು ಮುಗಿಸ್ಬೋಣ ಜೊತೆಗೆ ಎಮ್ ಬಿ ಬಿ ಎಸ್ ಆದವರು ಎಮ್ ಡಿ ಆಗಿರ್ಬೋದು ಎಮ್ ಎಸ್ ಆಗಿರ್ಬೋದು ಇದನ್ನು ಮಾಡಲಿಕ್ಕೆ ಹೋಗ್ತಾರೆ ಹಾಗೆ ಬೇರೆ ಬೇರೆ ಕೋರ್ಸ್ಗಳಲ್ಲೂ ಕೂಡ ಮುಂದುವರೆಸ್ತಾರೆ ಆಗಲೂ ಕೂಡ ಸೌಲಭ್ಯ ಕಂಟಿನ್ಯೂ ಆಗುತ್ತೆ ಸರ್ ಇಲ್ಲ ಈ ಪೇಮೆಂಟ್ ಏನಿರುತ್ತೆ ಇನ್ಸ್ಟಾಲ್ಮೆಂಟು ಅದನ್ನು ಕಟ್ಬಿಟ್ಟು ಮುಂದಿನ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ ಇವರು ಮುಂದಾಗಬೇಕಾಗುತ್ತಾ ಇದು ಭಾಳ ಒಳ್ಳೆಯ ಪ್ರಶ್ನೆ ಸರ್ ಏನಂತಂದರೆ ವಿದ್ಯಾರ್ಥಿಗಳು ಈಗ ನೀವು ಹೇಳಾಗೆ ಎಮ್ ಬಿ ಬಿ ಎಸ್ ಮಾಡ್ತಾರೆ ನೆಕ್ಸ್ಟ್ ಎಮ್ ಡಿಗೆ ಹೋಗ್ತಾರೆ ಇಲ್ಲ ಎಮ್ ಎಸ್ಗೆ ಹೋಗ್ತಾರೆ ಇಂಥ ಒಂದು ಅವಕಾಶದಲ್ಲಿ ನಾವು ಅವರಿಗೆ ಮತ್ತೆ ವಿದ್ಯಾಭ್ಯಾಸವನ್ನ ಮತ್ತೆ ಅವರು ಮುಂದುವರಿಸ್ದಲ್ಲಿ ನಾವು ರೀಪೇಮೆಂಟ್ ಕಟ್ಟಿ ಅಂತ ನಾವು ಕೇಳಲಿಕ್ಕೆ ನಾವೇನು ಬರಲ್ಲ ಯಾಕೆಂದ್ರೆ ಅವರು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಅವರು ವಿದ್ಯಾಭ್ಯಾಸ ಪೂರ್ಣಗೊಳ್ಳುವವರೆಗೂ ನಾವು ಹಣನ ಕಟ್ಟಿ ಅಂತ ಹೇಳಲಿಕ್ಕೆ ಸೊ ಆ ಆತರ ನಾವು ಹೇಳ್ದಾಗ ಅವರು ವಿದ್ಯಾಭ್ಯಾಸಕ್ಕೆ ನಾವೇ ಕೊಡ್ಲಿ ಪೆಟ್ಟು ಕೊಟ್ಟಂಗೆ ಆಗುತ್ತೆ ಯಾಕೆಂದ್ರೆ ಅಲ್ಲೇ ಓದಕ್ಕೆ ಕಷ್ಟದಲ್ಲಿ ಇರ್ತಾರೆ ಮತ್ತೆ ರೀಪೇಮೆಂಟ್ ಕಟ್ಟಬೇಕು ಅಂದ್ರೆ ತುಂಬಾ ಕಷ್ಟ ಸಾಧ್ಯ ಆಗುತ್ತೆ ಅವ್ರಿಗೆ ಹಾಗಾಗಿ ಈವನ್ ನೀವು ಕೇಳೋ ಒಂದು ಪ್ರಶ್ನೆಯಲ್ಲಿ ನಾನೇ ಅದನ್ನು ಒಂದು ಏನು ಹೇಳಬಲ್ಲೆ ಅಂತಂದರೆ ಈಗ ಎಮ್ ಬಿ ಬಿ ಎಸ್ ಓದಾಗಿರೋ ಮಕ್ಕಳಿಗೆ ನಿಮ್ಮಲ್ಲಿ ಎಮ್ ಡಿಗೆ ಕೊಡ್ತೀರಾ ಅನ್ನೋದೊಂದು ಪ್ರಶ್ನೆ ಹೌದು ಖಂಡಿತವಾಗಲೂ ಅದಕ್ಕೂ ಅವಕಾಶ ಇದೆ ನಮ್ಮಲ್ಲಿ ಎಮ್ ಬಿ ಬಿ ಎಸ್ ಮಾಡಿ ಎಮ್ ಡಿ ಮಾಡೋ ಮಕ್ಕಳಿಗೂ ಸಹ ನಾವು ಸೌಲಭ್ಯ ಕೊಡ್ತಾ ಇದ್ದೀವಿ ಎಮ್ ಡಿ ಮಾಡಿ ಅದರ ಮೇಲೆ ಇನ್ನೊಂದು ವಿದೇಶಿ ವ್ಯಾಸಂಗ ಮಾಡ್ತೀವಿ ಅಂದ್ರೂ ಅದಕ್ಕೂ ಸಹ ಕೊಡೋಕ್ಕೆ ಅವಕಾಶ ಇದೆ ಅಂದರೆ ಅವರು ಮೂರು ಕೋರ್ಸ್ ತಗೋಬೇಕು ನಾ ಇನ್ನೂ ಮುಂದೆ ಓದಬೇಕು ಅನ್ನೋವರೆಗು ನಾವು ವಿದ್ಯಾಭ್ಯಾಸ ಅವರು ವಿದ್ಯಾರ್ಥಿಗಳೇ ಆಗೇ ಇರ್ತಾರೆ ಅವರು ಹೌದು ಹಾಗಾಗಿ ಅಲ್ಲಿವರೆಗೂ ನಾವು ಸಾಲ ಕೊಡ್ತೇವೆ ಓಕೆ ಸರ್ ಓಕೆ ಅಂದ್ರೆ ಕೊನೆಯಲ್ಲಿ ಎಷ್ಟು ಸಾಲ ಸೌಲಭ್ಯ ಇರುತ್ತೆ ಅದನ್ನ ಲೆಕ್ಕಾಚಾರವನ್ನು ಹಾಕಿ ಅವ್ರು ಯಾವಾಗ ಜಾಬ್ಗೆ ಹೋಗ್ತಾರೆ ಆಗ ಇನ್ಸ್ಟಾಲ್ಮೆಂಟ್ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವರಿಗೆ ಯಾವ ದಿನಾಂಕದಿಂದ ನಾವು ಅವರಿಗೆ ಸಾಲ ಕೊಟ್ಟಿದ್ದೀವೋ ಆ ದಿನಾಂಕದಿಂದಲೇ ಅವ್ರದ್ದು ಬಡ್ಡಿ ಲೆಕ್ಕಾಚಾರ ಆರಂಭವಾಗ್ತದೆ ಓಕೆ ಸರ್ ಸರ್ ಇದ್ರ ಜೊತೆಗೆ ಎಜುಕೇಶನ್ ಜೊತೆಗೆ ನಮ್ಮಲ್ಲಿ ಕೃಷಿ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಸೌಲಭ್ಯಗಳನ್ನ ಕೊಡಲಿಕ್ಕೂ ಕೂಡ ಇಲಾಖೆ ಮುಂದಾಗ್ತಾ ಇದೆ ಇದರಲ್ಲಿ ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ನಿಗಮದಲ್ಲಿ ಒಂದು ಗಂಗಾ ಕಲ್ಯಾಣ ಯೋಜನೆ ಈ ಒಂದು ಯೋಜನೆಯ ಚಟುವಟಿಕೆಗಳು ಒಂದು ವರ್ಷವಾರು ಹೇಗಿರ್ತವೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಖಂಡಿತ ಸರ್ ನಮ್ಮಲ್ಲಿ ಕೃಷಿ ಈ ಚಟುವಟಿಕೆಗಳು ಹಾಗೂ ರೈತರಿಗೆ ಉಪಯೋಗ ಆಗತಕ್ಕಂತ ಸೌಲಭ್ಯಗಳು ಏನಂತಂದ್ರೆ ನಿಗಮದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಂತ ಒಂದು ಕಾರ್ಯಕ್ರಮ ನಾವು ಸರ್ಕಾರ ಹಮ್ಮಿಕೊಂಡಿದೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಮತಿ ಅಲ್ಪಸಂಖ್ಯಾತರು ಆದ ಮುಸಲ್ಮಾನರು ಕ್ರಿಶ್ಚಿಯನ್ರು ಜೈನರು ಪಾರ್ಸಿಗಳು ಬುದ್ಧರು ಈ ಜನಾಂಗದವರಿಗೆ ನಮ್ಮಲ್ಲಿ ಅತಿ ಸಣ್ಣ ರೈತ ಮತ್ತು ಸಣ್ಣ ರೈತ ರೈತರಿಗೆ ನಿಗಮದಿಂದ ಅವರಿಗೆ ಉಚಿತವಾಗಿ ಕೊಳವೆ ಬಾವಿ ಕೊರಸ್ಕೊಡತಕ್ಕಂತ ಒಂದು ಸೌಲಭ್ಯ ನಮ್ಮಲ್ಲಿ ಕಲ್ಪಿಸ್ತಾ ಇದ್ದೀವಿ ಈ ಒಂದು ಕೊಳೆಬಾವಿ ಬಾವಿ ಕೊರೆಸ್ಕೊಳ್ಳಿಕ್ಕೆ ಅವ್ರ ಹತ್ರ ಕನಿಷ್ಠ ಎಕರೆ ಇಪ್ಪತ್ತು ಕುಂಟೆ ನಮ್ಮ ಒಂದು ವ್ಯಾಪ್ತಿಯಲ್ಲಿ ಈ ಮೈಸೂರು ಭಾಗಗಳ ವ್ಯಾಪ್ತಿಯಲ್ಲಿ ಒಂದು ಎಕರೆ ಇಪ್ಪತ್ತು ಕುಂಟೆ ಜಮೀನು ಖುಷ್ಕಿ ಜಮೀನು ಇರಬೇಕಾಗತ್ತೆ ತರಿ ಜಮೀನು ಅಥವಾ ನಾಲೆಗಳಿಗೆ ಹೊಂದ್ಕೊಂಡಂಗೆ ಇರತಕ್ಕಂಥ ಜಮೀನಿಗೆ ಅವಕಾಶ ಇಲ್ಲ ಕೆಲವು ನಾಲೆ ಪಕ್ಕದಲ್ಲಿ ಜಮೀನು ಇರ್ತದೆ ಆ ನೀರೆಲ್ಲ ಬಳಸ್ಕೊತಾ ಇರ್ತಾರೆ ಯಾಕೆಂದ್ರೆ ನಾಲೆಲ್ಲೇ ನೀರು ಹೋಗ್ಬೇಕಾದ್ರೆ ಅನಾವಶ್ಯಕವಾಗಿ ಅವರಿಗೆ ಬೋರ್ವಿಲ್ ಹಾಕಿ ಸರ್ಕಾರ ಸುಮ್ಮನೆ ದುಂಡು ವೆಚ್ಚ ಮಾಡೋಕ್ಕಿಂತ ಎಲ್ಲಿ ನೀರಿನ ಕೊರತೆ ಇರುತ್ತೋ ಅಂಥ ಸ್ಥಳಗಳಲ್ಲಿ ಬೋರ್ವಿಲ್ ನಾವು ಹಾಕೊಟ್ಟು ರೈತರಿಗೆ ಒಂದು ಸಹಾಯನ ಈ ಸರ್ಕಾರ ಮಾಡ್ತಾ ಇದೆ ಆದ್ರೆ ಕನಿಷ್ಠ ಒಂದು ಎಕರೆ ಇಪ್ಪತ್ತು ಕುಂಟೆ ಜಮೀನು ಇರಬೇಕು ಅವರು ಸಣ್ಣ ರೈತರಾಗಿರಬೇಕು ಮತ್ತೆ ಕರ್ನಾಟಕದ ಕಾಯಂ ನಿವಾಸಿಗಳಾಗಿರ್ಬೇಕು ಇವರು ಈಗ ಇವರು ಯಾರೋ ಜಮೀನ್ ತಗೊಂಡು ಕೇರಳದಲ್ಲಿ ಇರ್ತಾರೆ ಅವ್ರ ಮನೆಯಲ್ಲ ಕೇರಳದಲ್ಲಿ ಇರ್ತದೆ ಅಂತವ್ರಿಗೆ ಇಲ್ಲಿ ಅವಕಾಶ ಇಲ್ಲ ಇಲ್ಲಿ ಜಮೀನ್ ತಗೊಂಡಿರ್ತಾರೆ ಜಮೀನು ಇಲ್ಲಿ ಅದೇ ಕೇರಳದಲ್ಲಿ ವಾಸ ಇರ್ತಾರೆ ಇಲ್ಲಿ ಕೊಳೆಬಾವಿ ಕುರಿಕೊಳ್ಳಿಕ್ ಅವಕಾಶ ಇಲ್ಲ ಈ ಕರ್ನಾಟಕದ ಕಾಯಂ ನಿವಾಸಿಗಳಿಗೆ ಈ ಒಂದು ಕೊಳೆಬಾವಿ ಕೊರಿತಕ್ಕಂತ ಅವಕಾಶ ಇದೆ ಇದಕ್ಕೆ ತಗಲು ವೆಚ್ಚ ನಾಲ್ಕು ಲಕ್ಷ ನಾವು ಈಗ ಖರ್ಚು ಮಾಡಿ ನಿಗಮದಿಂದ ಕೊಡ್ತಾ ಇದೀವಿ ಉಚಿತವಾಗಿ ನಾಲ್ಕು ಲಕ್ಷದಲ್ಲಿ ಎರಡೂವರೆ ಲಕ್ಷ ನಿಗಮದಿಂದ ಕೊಳೆಬಾವಿ ಕೊರೆದು ಪಂಪು ಮತ್ತು ಮೋಟಾರ್ ಕೊಡ್ಲಿಕ್ಕೆ ಆಗುತ್ತೆ ಉಳಿದಿರತಕ್ಕಂಥ ಮೊತ್ತವನ್ನು ಕೆಇಬಿಗೆ ಡಿಪಾಸಿಟ್ ರೂಪದಲ್ಲಿ ನಾವು ಕೊಟ್ಟು ಅವರಿಗೆ ಟಿ ಸಿ ಹಾಗೂ ಇತರೆ ಸೌಲಭ್ಯ ಕಲ್ಪಿಸಲಿಕ್ಕೆ ವಿಶೇಷ ಅನುದಾನ ನಾವು ಕೆಇಬಿ ಸಂಸ್ಥೆಗೆ ಚೆಸ್ಕಾಮ್ ಬೆಸ್ಕಾಂ ಇಂತ ಸಂಸ್ಥೆಗಳಿಗೂ ನಾವು ಕೊಡ್ತಾ ಇದೀವಿ ಅಂದ್ರೆ ಒಟ್ಟಾರೆ ಒಬ್ಬ ರೈತ ಈ ದಿನ ಒಂದು ಟಿ ಸಿ ಹಾಕಿಸ್ಕೋಬೇಕು ಅಂದ್ರೆ ಸುಮಾರು ಎರಡರಿಂದ ಮೂರು ಲಕ್ಷ ಖರ್ಚು ಮಾಡಿ ಹಾಕಿಸಿಕೊಳ್ಳೋಕೆ ತುಂಬ ದೊಡ್ಡ ವೆಚ್ಚ ಆದ್ರೆ ನಿಗಮದಿಂದ ಇದು ಮಾಡ್ತಾ ಇರೋದ್ರಿಂದ ಸರ್ಕಾರದ ಒಂದು ಒಡಂಬಡಿಕೆ ಇರೋದ್ರಿಂದ ನಿಗಮದಿಂದ ಕೊಡದಿರತಕ್ಕಂಥ ಕೊಳೆಬಾವಿಗಳಿಗೆ ಎಲ್ಲಿ ಟಿ ಸಿ ಅವಶ್ಯಕತೆ ಇರ್ತದೋ ಮ್ಯಾಕ್ಸಿಮಮ್ ಅಂಥ ಸ್ಥಳದಲ್ಲಿ ಟಿ ಸಿ ಸಹ ನಾವು ಅಳವಡಿಸಿ ಅವರಿಗೆ ಪಂಪು ಮೋಟ್ರ್ ಕೊಟ್ಟು ಕೊಳೆ ಬಾವಿನ ಅವರೊಂದು ಸುಚ್ಚಾಕಿ ಹಾಕಿ ನೀರು ಬರೋವರೆಗೂ ಸಂಸ್ಥೆಯಿಂದ ಸಹಾಯ ಆಗ್ತಾ ಇದೆ ನಿಗಮ ಮುಖಾಂತರ ಎಲ್ಲ ವ್ಯವಸ್ಥೆಗಳು ಪೂರ್ಣ ವ್ಯವಸ್ಥೆಗಳು ಆಗ್ತಾ ಇದೆ ಎಷ್ಟೋ ರೈತರು ಅವ್ರದ್ದು ಸಕ್ಸಸ್ ಸ್ಟೋರಿಗಳನ್ನ ನಮ್ಮ ಹತ್ರ ಬಂದು ಹೇಳ್ತಾರೆ ಬಹಳ ಸಂತೋಷವಾಗಿ ಸ್ವಾವಲಂಬಿಗಳಾಗಿ ಈ ಒಂದು ಯೋಜನೆಯನ್ನ ಒಂದು ಉಪಯೋಗಿಸಿಕೊಂಡು ರೈತರು ಬದುಕ್ತಾ ಇದ್ದಾರೆ ಆಮೇಲೆ ಈ ಯೋಜನೆ ಸಂಪೂರ್ಣ ಉಚಿತ ಯೋಜನೆ ಏನು ಅವರು ಒಂದು ರೂಪಾಯಿ ಅವರು ಕಟ್ಟಾಗಿಲ್ಲ ಕೇವಿಗೂ ಡಿಪಾಸಿಟ್ ನಾವೇ ಕೊಡ್ತೇವೆ ಪ್ರತಿ ಒಂದು ಖರ್ಚು ವೆಚ್ಚಗಳು ನಿಗಮನೆ ಬರೆಸ್ತೈತೆ ಹ್ಮ್ ಅಂದ್ರೆ ಇದೊಂದು ಕೃಷಿ ಕ್ಷೇತ್ರದಲ್ಲಿ ಅವರನ್ನ ಪ್ರೋತ್ಸಾಹಿಸಬೇಕು ಕೃಷಿ ಕ್ಷೇತ್ರದಲ್ಲಿ ಅವರು ಸ್ವಾವಲಂಬನೆಯಾಗಿ ಬದುಕಬೇಕು ಹೌದು ಅದ್ರ ಮುಖಾಂತರ ಅವರು ಆರ್ಥಿಕವಾಗಿ ಪ್ರಗತಿಯನ್ನ ಹೊಂದಬೇಕು ಈ ನಿಟ್ಟಿನಲ್ಲಿ ಈ ಯೋಜನೆಯನ್ನ ಸರ್ಕಾರ ನಿಗಮ ಮಾಡ್ತಾ ಇದೆ ಇದು ಟಾರ್ಗೆಟ್ ಏನಾದ್ರೂ ಇರುತ್ತೆ ಸರ್ ವರ್ಷದಲ್ಲಿ ಖಂಡಿತ ಇಷ್ಟು ಜನರಿಗೆ ಇರುತ್ತೆ ಅಂತ ಖಂಡಿತ ಖಂಡಿತ ಯಾಕೆಂದ್ರೆ ನಮಗೆ ಪ್ರತಿ ಒಂದು ಜಿಲ್ಲೆಗಳಿಗೂ ಜಿಲ್ಲಾವಾರು ಗುರಿಗಳನ್ನ ಕೇಂದ್ರ ಕಚೇರಿ ಕೊಡುತ್ತೆ ಜಿಲ್ಲಾವಾರು ಗುರಿ ಕೊಟ್ಟ ಮೇಲೆ ನಮ್ಮ ಜಿಲ್ಲೆಗೆ ನಾವು ನಮಗೆ ಹಣ ಬಂದ ಮೇಲೆ ನಾವು ಪ್ರತಿ ಕ್ಷೇತ್ರವಾರು ಜನಸಂಖ್ಯೆಗೆ ಅನುಗುಣವಾಗಿ ನಾವು ಟಾರ್ಗೆಟ್ನ ಮರು ನಿಗದಿಪಡಿಸ್ತೇವೆ ಹುಣಸೂನಲ್ಲ ಒಂದು ಪಾಪ್ಯುಲೇಷನ್ ನೋಡ್ತೇವೆ ಎಚ್ ಡಿ ಕೋಟೆ ನೋಡ್ತೇವೆ ಪ್ರಿಯಾಪಟ್ನ ಕೆಆರ್ ನಗರ ಹೀಗೆ ಎಲ್ಲಿ ಜಮೀನುಗಳು ಇದೆಯೋ ನಗರದಲ್ಲಿ ನಮಗೆ ಟಾರ್ಗೆಟ್ ಬರಲ್ಲ ಯಾಕೆಂದ್ರೆ ಈಗ ನಗರದಲ್ಲಿ ನಮಗೆ ಚಾಮುಂಡೇಶ್ವರಿ ಇದೆ ಸಿ ಆರ್ ಇದೆ ಕೆ ಆರ್ ಇದೆ ಈ ಎಲ್ಲ ಇಲ್ಲೆಲ್ಲ ಯಾರು ಎರಡು ಎಕರೆ ಒಂದು ಎಕರೆ ಇಪ್ಪತ್ತು ಕುಂಟೆ ಜಮೀನು ಯಾರು ಹೊಂದಿರಲ್ಲ ಹೆಚ್ಚಿನ ಭಾಗ ಇದು ಗ್ರಾಮಾಂತರ ಪ್ರದೇಶದಲ್ಲಿ ಇರೋದ್ರಿಂದ ಒಂದ್ ಎಕರೆ ಇಪ್ಪತ್ತು ಕುಂಟೆ ಜಮೀನು ಇರತಕ್ಕಂತಹ ಒಂದು ಪ್ರದೇಶಗಳಿಗೆ ಗುರಿನ ಜನಸಂಖ್ಯೆಗೆ ಅನುಗುಣವಾಗಿ ನಿಗದಿಪಡಿಸುತ್ತೇವೆ ಅಂದ್ರೆ ಟಾರ್ಗೆಟ್ ಮಾತ್ರ ವಿಭಿನ್ನವಾಗಿರುತ್ತೆ ವಿಭಿನ್ನವಾಗಿರುತ್ತೆ ತಾಲೂಕಿಗೆ ಎಷ್ಟು ಜನಸಂಖ್ಯೆ ಇರುತ್ತೆ ಅಲ್ಲಿಗೂ ಕೂಡ ಟಾರ್ಗೆಟ್ ಅಷ್ಟೇ ಹೋಗುತ್ತೆ ಹೌದು ಒಂದೊಂದು ಸಲ ಏನಾಗುತ್ತೆ ನಮಗೆ ನಮ್ಮ ಜಿಲ್ಲೆಗೆ ಬಂದಿರತಕ್ಕಂತ ಟಾರ್ಗೆಟ್ ಗುರಿ ಒಂದು ಕ್ಷೇತ್ರದಲ್ಲಿ ಕೊರತೆ ಆಗುತ್ತೆ ಕೊರತೆ ಅಂತಂದ್ರೆ ಅಲ್ಲಿ ಜನ ಸಂಖ್ಯೆ ಜಾಸ್ತಿ ಇರ್ತಾರೆ ಈ ಕ್ಷೇತ್ರದಲ್ಲಿ ನಮಗೆ ಗುರಿನೇ ಇರಲ್ಲ ಗುರಿ ಅಂದ್ರೆ ಈಗ ಎಕ್ಸಾಂಪಲ್ ಟಿ ನರಸೀಪುರ ನೆಂಜನಗೋಡು ಕೆಲವೊಂದು ಸಮಯದಲ್ಲಿ ಎಲ್ಲಾ ಸಮಯದಲ್ಲ ಕೆಲವೊಂದು ಸಮಯದಲ್ಲಿ ಅಲ್ಲಿ ರೈತರು ಕೆಆರ್ ನಗರ ಇದೆ ಏನಾಗಿದೆ ಹೆಚ್ಚಾಗಿ ಅಲ್ಲಿ ನೀರಾವರಿ ಪ್ರದೇಶಗಳು ಇರೋದ್ರಿಂದ ಅಲ್ಲಿ ನಮ್ಮ ಅಲ್ಪಸಂಖ್ಯಾತರಿಗೆ ಜಮೀನಿದೆ ಆದ್ರೆ ಕುಷ್ಕಿ ಜಮೀನುಗಳು ಇರೋದು ಕಡಿಮೆ ಅಂತ ಸಮಯದಲ್ಲಿ ಅಲ್ಲೇನಾದರೂ ಅಪ್ಲಿಕೇಶನ್ ಶಾರ್ಟೇಜಸ್ ಆದರೆ ಅಲ್ಲಿರತಕ್ಕಂಥ ನಮ್ಮ ಜಿಲ್ಲೆ ವ್ಯಾಪ್ತಿಯಿಂದ ಆಚೆ ನಾವು ಕಳಿಸ್ತೇನೆ ಜಿಲ್ಲಾ ಗುರಿ ಒಳಗೆ ಅನುಗುಣವಾಗಿ ಬೇರೆ ತಾಲೂಕಿಗೆ ನಾವು ವರ್ಗಾಯಿಸಿ ಅದನ್ನು ನಿಯಮಾನುಸಾರವಾಗಿ ನಾವು ಮಾಡ್ತೇವೆ ಸರಿದೂಗಿಸ್ತೇವೆ ಸರ್ ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲರೂ ಸ್ವಾವಲಂಬನೆ ಆಗಬೇಕು ಎಸ್ ಎಸ್ ಎಲ್ ಸಿ ಮುಗೀತು ಪಿ ಯು ಸಿ ಮುಗೀತು ಅಂತಂದಾಗ ಕೆಲವರಲ್ಲಿ ನಿರುದ್ಯೋಗಿಗಳಾಗ್ತಾರೆ ಅಂಥ ಸಂದರ್ಭದಲ್ಲಿ ನಾನು ಚಾಲಕರಾಗಬೇಕು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಈ ಥರ ಮನೋಭಾವನೆಗಳು ಇತ್ತೀಚಿನ ಯುವಕರಲ್ಲಿ ಪ್ರಾರಂಭ ಆಗಿರೋದು ನಾವು ನೋಡ್ತೀವಿ ಸರ್ ಆ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಅವರ ಆಸೆಗಳಿಗೆ ನಿರಾಸೆ ಉಂಟಾಗಬಾರ್ದು ಆ ನಿಟ್ಟಿನಲ್ಲೂ ಕೂಡ ನಿಗಮದಲ್ಲಿ ಕೂಡ ಸ್ವಾವಲಂಬಿ ಸಾರಥಿ ಯೋಜನೆ ಅಂದ್ಕೊಂಡು ಉತ್ತಮವಾದ ಒಂದು ಯೋಜನೆ ಇದೆ ಸರ್ ಈ ಯೋಜನೆಯ ರೂಪುರೇಷಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆನು ತಿಳಿಸ್ಕೊಡಿ ಸರ್ ಖಂಡಿತ ಇದೊಂದು ಒಳ್ಳೆಯ ಯೋಜನೆ ಆಗಿದೆ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಯಾವ ಒಬ್ಬ ಡ್ರೈವರ್ ತಪ್ಪರೆ ಚಾಲಕ ಸ್ವಂತ ತಮ್ಮದೇ ಆದ ಒಂದು ವಾಹನವಿಲ್ಲದೆ ಚಾಲಕರಾಗಿಯೇ ತಮ್ಮ ಜೀವನ ಸಾಗಿಸ್ತಾ ಇರ್ತಾರೋ ಚಾಲಕರಿಗೆ ಅವರು ಓನರ್ ಆಗತಕ್ಕಂತ ಒಂದು ಅವಕಾಶ ಸರ್ಕಾರ ಮಾಡಿಕೊಟ್ಟಿದೆ ಇವರಿಗೆ ಸುಮಾರು ನಿಗಮದಿಂದ ಚಾಲಕರಿಗೆ ಅವರು ಪಡೆಯುವ ವಾಹನ ಅಂದ್ರೆ ಟ್ಯಾಕ್ಸಿ ವಾಹನಗಳೇ ಆಗಬೇಕು ಅಂದ್ರೆ ಇದು ಪರ್ಸನಲ್ ಅಂದ್ರೆ ವೈಯಕ್ತಿಕ ಅಂದ್ರೆ ವೈಟ್ ಬೋರ್ಡ್ ಪಡಿಲಿಕ್ಕೆ ಅವಕಾಶ ಇಲ್ಲ ಎಲ್ಲೋ ಬೋರ್ಡ್ ಎಲ್ಲೋ ಬೋರ್ಡ್ ಮಾತ್ರ ಕೊಡ್ಲಿಕ್ಕೆ ಅವಕಾಶ ಎಷ್ಟೋ ಜನ ಸ್ವಲ್ಪ ಅವ್ರು ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ವಾಹನಗಳನ್ನ ಪಡೆದು ನಮ್ಮ ಸ್ವಂತ ಬಳಕೆಗೆ ನಾವು ಮಾಡಬಹುದು ಅನ್ನೋದೆಲ್ಲ ಯೋಚನೆ ಇರ್ತದೆ ಅದಕ್ಕೆ ಅವಕಾಶ ಇಲ್ಲ ಇದು ಕೇವಲ ಎಲ್ಲೋ ಬೋರ್ಡ್ ಅಂದ್ರೆ ಅದನ್ನ ಜೀವನವನ್ನ ನಡೆಸತಕ್ಕಂತ ಚಾಲಕರಿಗೆ ಈ ಒಂದು ಅವಕಾಶ ಸರ್ಕಾರ ಕಲ್ಪಿಸ್ಕೊಟ್ಟಿದೆ ಇಂತ ಚಾಲಕರಿಗೆ ನಿಗಮದಿಂದ ಮೂರು ಲಕ್ಷಗು ಸಹಾಯಧನ ಕೊಡ್ತೇವೆ ಅಂದ್ರೆ ಇವರು ಮೂರು ಲಕ್ಷನ ನಿಗಮಕ್ಕೆ ವಾಪಸ್ ಕಟ್ಟಾಗಿಲ್ಲ ಸಂಪೂರ್ಣ ಉಚಿತವಾಗಿ ಮೂರು ಲಕ್ಷ ರೂಪಾಯನ್ನ ನಾವು ಒಂದು ವಾಹನ ಪಡೆಯಲಿಕ್ಕೆ ಉದಾಹರಣೆಗೆ ಹತ್ತು ಲಕ್ಷ ರೂಪಾಯಿ ಒಂದು ವಾಹನ ಇರುತ್ತೆ ಅದ ಒಂದು ಕಂಪನಿ ವಾಹನ ಇರ್ತದೆ ಹತ್ತು ಲಕ್ಷ ರೂಪಾಯಿ ಇದ್ರೆ ಮೂರು ಲಕ್ಷ ರೂಪಾಯಿ ನಿಗದಿಂದ ಕೊಡ್ತೇವೆ ಉಳಿದ ಏಳು ಲಕ್ಷದಲ್ಲಿ ಅವರು ಒಂದು ಲಕ್ಷನ ತಮ್ಮ ಸ್ವಂತ ಹಣದಿಂದ ಹಾಕಿ ಯಾಕೆಂದ್ರೆ ಅವರಿಗೂ ಸ್ವಲ್ಪ ಫಲಾನುಭವಿ ವಂತಿಕೆ ಹೌದು ಆ ಫಲಾನುಭವಿ ವಂತಿಕೆನ ಒಂದು ಲಕ್ಷದವರೆಗೂ ಹಾಕಿ ಇನ್ನು ಉಳಿಕೆ ಆರು ಲಕ್ಷನ ನಾವು ಬ್ಯಾಂಕ್ ಸಹಯೋಗದೊಂದಿಗೆ ನಾವು ಅವರಿಗೆ ನಾವು ಸೌಲಭ್ಯ ಕಲ್ಪಿಸಲಿಕ್ಕೆ ವ್ಯವಸ್ಥೆ ನಾವು ಮಾಡ್ತೇವೆ ಅಂದ್ರೆ ಇದು ಬ್ಯಾಂಕ್ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಬ್ಯಾಂಕ್ ಅಂತಂದ್ರೆ ಕೇವಲ ರಾಷ್ಟ್ರೀಕೃತ ಬ್ಯಾಂಕೇ ಇಲ್ಲ ಶೆಡ್ಯೂಲ್ ಬ್ಯಾಂಕಲ್ಲೂ ನಾವು ನಾವು ಕೊಡ್ಲಿಕ್ಕೆ ಅವಕಾಶ ಆಗಿದೆ ಮತ್ತೆ ಕೋಆಪರೇಟಿವ್ ಬ್ಯಾಂಕಲ್ಲೂ ಕೊಡ್ಲಿಕ್ಕೆ ಅವಕಾಶ ಆಗಿದೆ ಹಿಂದೆಲ್ಲ ಏನಾಗ್ತಿತ್ತು ಕೆಲವೊಂದು ಸಮಯದಲ್ಲಿ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಎಷ್ಟೋ ಫಲಾನುಗಳಿಗೆ ಸಾಲ ಕೊಡದೆ ತಿರಸ್ಕಾರ ಮಾಡ್ತಾಯಿದ್ರು ಹಾಗಾಗಿ ಈ ವರ್ಷ ಈ ಬಂದಿರೋ ಸರ್ಕಾರದಲ್ಲಿ ಒಳ್ಳೆ ಯೋಜನೆಯನ್ನ ರೂಪಿಸಿ ಎಲ್ಲಿ ಬೇಕಾದರೂ ಒಂದು ಹಣಕಾಸು ಸಂಸ್ಥೆ ಸಂಸ್ಥೆ ಮುಖೇಣ ಅಂದ್ರೆ ಈ ಫೈನಾನ್ಸ್ ಕಂಪನೀಸ್ ಇರುತ್ತಲ್ಲ ಅದು ಒಂದು ರಿಸರ್ವ್ ಬ್ಯಾಂಕಿಂದ ಯಾವ ಒಂದು ಫೈನಾನ್ಸ್ ಸಂಸ್ಥೆ ಪರ್ಮಿಷನ್ ತಗೊಂಡಿದೆಯೋ ಎಕ್ಸಾಂಪಲ್ ಬಜಾಜ್ ಫೈನಾನ್ಸ್ ಇಂಥ ಫೈನಾನ್ಸ್ ಕಂಪ್ನಿಗಳಲ್ಲೂ ಉತ್ತಮವಾದ ಫೈನಾನ್ಸ್ ಟೈ ಅಪ್ ಮಾಡಿ ಅಂದರೆ ನಾವು ಸಹಾಯಧನ ಕೊಟ್ಟು ಬಜಾಜ್ ಕಂಪ್ನಿಯವರು ಸಾಲವನ್ನು ಕೊಟ್ಟಾಗ ಅವರಿಗೆ ನಮ್ಮ ಯೋಜನೆ ಸಕ್ಸಸ್ಫುಲ್ ಆಗಿ ಆಗ್ತದೆ ಒಂದು ವೇಳೆ ನಾವು ಸಹಾಯಧನ ನಾವು ಕೊಟ್ಟರೂ ಸಹ ಇಂಥ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಅವರಿಗೆ ಸಾಲ ಕೊಟ್ಟಿಲ್ಲ ಅಂದರೆ ಈ ಯೋಜನೆ ಖಂಡಿತ ಯಶಸ್ವಿ ಆಗಲ್ಲ ಹಾಗಾಗಿ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ನಮಗೆ ಸ್ವಲ್ಪ ತೊಂದರೆಗಳು ಕಂಡು ಬಂದಿದೆ ನಮಗೆ ಹಾಗಾಗಿ ನಾವು ಈಗ ಒಂದು ಫೈನಾನ್ಸ್ ಸಂಸ್ಥೆಗಳನ್ನ ನಾವು ಬಳಸ್ಕೊಂಡು ಅವರಿಗೆ ಸಹಾಯಧನ ಮತ್ತು ಸಾಲ ಕೊಡಲಿಕ್ಕೆ ಅವಕಾಶ ನಾವು ಮಾಡಿಕೊಡ್ತಾ ಇದ್ದೀವಿ ಈ ಫೈನಾನ್ಸ್ ಕಂಪ್ನಿಗಳು ಮತ್ತೆ ಈ ರಾಷ್ಟ್ರೀಕೃತ ಸಹಕಾರ ಸಂಘಗಳು ಇಲ್ಲೆಲ್ಲ ನಾವು ಕೊಡ್ತಾ ಇರೋದ್ರಿಂದ ಯಾವುದೇ ಒಂದು ಹಂತದಲ್ಲೂ ಇದು ಟಾರ್ಗೆಟ್ ಲ್ಯಾಬ್ಸ್ ಆಗಲ್ಲ ನೂರಕ್ಕೆ ಶೇಕಡ ನೂರಕ್ಕೆ ನೂರು ಈ ಯೋಜನೆ ಅವರಿಗೆ ತಲುಪುತ್ತೆ ಹಾಗೂ ಇವರ ಒಂದು ಉತ್ತಮ ಜೀವನ ನಡೆಸಲಿಕ್ಕೆ ಒಂದು ಒಳ್ಳೆ ಸಕ್ಸಸ್ಫುಲ್ ಇದು ಯೋಜನೆ ಆಗಿದೆ ಸರ್ ಇದ್ರ ಜೊತೆಗೆ ಈ ಅರ್ಜಿಯನ್ನು ಹಾಕ್ಬೇಕಾದ್ರೆ ಅವರು ಅರ್ಜಿ ಆಗ್ತಕ್ಕಂಥ ಸಂದರ್ಭದಲ್ಲಿ ತ್ರೀ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಜೊತೆಗೆ ಇಂತಹ ಕಂಪನಿ ವಾಹನವನ್ನೇ ನಾನು ಖರೀದಿ ಮಾಡ್ತೀನಿ ಇದಕ್ಕೆ ಹಣ ಎಷ್ಟಾಗುತ್ತೆ ಅಷ್ಟು ಕೊಡಿ ಈ ತರದ ಏನಾದರೂ ರಿಕ್ವೈರ್ಮೆಂಟ್ ಡಿಮ್ಯಾಂಡ್ ಏನಾದರೂ ಮಾಡಬೇಕಾಗುತ್ತೆ ಸರ್ ಅವರು ಇದು ಸಂಪೂರ್ಣವಾಗಿ ಫಲಾನುಭವಿಗಳ ಚಾಯ್ಸ್ ಆಗಿರುತ್ತದೆ ಅವರ ಚಾಯ್ಸ್ನಲ್ಲಿ ಈ ತರ ಒಂದು ವಾಹನವನ್ನ ನಾವು ಪಡ್ಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ ಅಂತ ಅವರು ಕಂಡು ಬಂದಲ್ಲಿ ಅವ್ರ ಉತ್ತಮವಾದ ವಾಹನಗಳು ಅವರ ಶಕ್ತಿಗೆ ಅನುಸರಣವಾಗಿ ಈಗ ನಾವು ಬರೀ ಟ್ಯಾಕ್ಸಿಗಳೇ ಕೊಡ್ತಾ ಇಲ್ಲ ಗೂಡ್ಸ್ ಗಾಡಿಗಳು ನಾವು ಕೊಡ್ತಾ ಇದ್ದೀವಿ ಗೂಡ್ಸ್ ಗಾಡಿಗಳಿಗೂ ಸಹ ಕೆಲವು ಡ್ರೈವರ್ಸ್ ಏನು ಹೇಳ್ತಾರೆ ನಮಗೆ ಗೂಡ್ಸ್ ಗಾಡಿನಲ್ಲಿ ತುಂಬ ಪ್ರಾಫಿಟ್ ಇದೆ ನಮಗೆ ಲಗೇಜ್ ತುಂಬ ಚೆನ್ನಾಗಿ ಓಡುತ್ತೆ ಪ್ಯಾಸೆಂಜರ್ಗಿಂತ ಇದೆ ಚೆನ್ನಾಗಿದೆ ಅಂತ ಹೇಳಿ ಅವರು ಆಯ್ಕೆ ಮಾಡ್ಕೋತಾರೆ ಹತ್ತು ಲಕ್ಷದವರೆಗೂ ಯಾವುದೇ ಒಂದು ಗೂಡ್ಸ್ ಗಾಡಿ ಆಗಿರ್ಬೋದು ತಪ್ಪದ ಟ್ಯಾಕ್ಸಿ ಆಗಿರ್ಬೋದು ಅವರ ಸ್ವಇಚ್ಛೆಯಿಂದ ಕಂಪನಿಗಳನ್ನ ಅವರು ಸೆಲೆಕ್ಟ್ ಮಾಡ್ಕೋಬಹುದು ವಾಹನಗಳ ಕಂಪನಿಯನ್ನ ಅವರು ಸೆಲೆಕ್ಟ್ ಮಾಡ್ಕೋಬಹುದು ಅಂದ್ರೆ ಅವ್ರಿಗೆ ಇಚ್ಛೆಯಾಗೆ ಬಿಟ್ಟಿರ್ತಕ್ಕ ಬಿಟ್ಟಿರೋದು ಹೌದು ನಮ್ ನಿರ್ದಿಷ್ಟವಾದ ಇಂಥದೇ ವಾಹನ ಪಡಿಬೇಕು ಅನ್ನೋದು ಯಾವುದೇ ಕಂಡೀಷನ್ಸ್ ಇಲ್ಲ ಆದರೆ ಎಲ್ಲೋ ಬೋರ್ಡ್ ಆಗಿರ್ಬೇಕು ಒಂದು ನಮ್ಮ ಉದ್ದೇಶ ಅಂದ್ರೆ ಈ ಯೋಜನೆಯಲ್ಲೂ ಆಯ್ಕೆ ಪ್ರಕ್ರಿಯೆ ಇರುತ್ತೆ ಸರ್ ಖಂಡಿತ ಇರುತ್ತೆ ಸರ್ ಈ ಯೋಜನೆಗೂ ಆಯ್ಕೆ ಪ್ರಕ್ರಿಯೆ ಇರುತ್ತೆ ಈ ಯೋಜನೆಗೂ ಗುರಿ ಇರ್ತೈತೆ ಗುರಿಗನುಗುಣವಾಗಿ ನಾವು ಈ ಯೋಜನೆಯನ್ನ ಅನುಷ್ಠಾನ ನಾವು ಮಾಡಬೇಕಾಗಿದೆ ಈ ಒಂದು ಆಯ್ಕೆಯನ್ನ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರ ಸದಸ್ಯತ್ವದಲ್ಲಿ ಒಂದು ಕಮಿಟಿ ಇದೆ ಈ ಕಮಿಟಿಯಲ್ಲಿ ಈ ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕಾಗಿದೆ ಎಲ್ಲಿ ಈ ಈ ಕಮಿಟಿನಲ್ಲಿ ಯಾರು ಆಯ್ಕೆ ಆಗ್ತಾರೋ ಒನ್ ಇಷ್ಟು ತ್ರೀನಲ್ಲಿ ನಾವು ಫಲಾನುಗಳನ್ನ ಆಯ್ಕೆ ಮಾಡ್ತೇವೆ ಯಾಕೆ ಒನ್ ಇಷ್ಟು ತ್ರೀ ಮಾಡ್ತೇವೆ ಅಂದರೆ ಇದು ಬ್ಯಾಂಕ್ ಯೋಜನೆ ಆಗಿರೋದ್ರಿಂದ ಒಂದೊಂದು ಸಮಯದಲ್ಲಿ ಬ್ಯಾಂಕಿನಿಂದ ತಿರಸ್ಕೃತವಾದರೆ ತಪ್ಪದೆ ಏನೋ ಒಂದು ಅವರು ಅರ್ಜಿನಲ್ಲಿ ದೋಷವಿದ್ದಲ್ಲಿ ಇಲ್ಲ ಅವರೇ ಮಧ್ಯದಲ್ಲಿ ಬೇಡ ಅನ್ನೋ ಒಂದು ಮೂಮೆಂಟ್ಗಳು ಬಂದಾಗ ನಾವು ಒನ್ ಇಷ್ಟು ತ್ರೀನಲ್ಲಿ ಸೆಲೆಕ್ಟ್ ಮಾಡಿ ಅವರಿಗೆ ನಾವು ವೆಯ್ಟಿಂಗ್ ಲಿಸ್ಟ್ ಇಟ್ಟು ಆಯ್ಕೆ ಮಾಡ್ತೇವೆ ಯಾವುದೇ ಒಂದು ಪ್ರಕ್ರಿಯೆಯನ್ನ ಈ ಒಂದು ಕಮಿಟಿ ಮುಖೇನ ನಾವು ಇದನ್ನ ಬಹಳ ಪಾರದರ್ಶಕವಾಗಿ ನಾವು ಆಯ್ಕೆ ಮಾಡ್ತೇವೆ ಸರ್ ಇದ್ರ ಜೊತೆಗೆ ಪ್ರಮುಖವಾಗಿ ಈ ವಾಹನಗಳಲ್ಲಿ ಬಂದಾಗ ಲೋನ್ ವ್ಯವಸ್ಥೆಗಳಲ್ಲಿ ಬಂದಾಗ ಏನೋ ನಿಗಮ ಇದೆ ಸರ್ಕಾರ ಇದೆ ಅದು ಮೂರು ಲಕ್ಷ ರೂಪಾಯಿ ಸಹಾಯಧನವನ್ನು ಕೊಟ್ಟುಬಿಡುತ್ತೆ ಆದರೆ ಮೇಲೆ ತೆಗೆದುಕೊಳ್ಬೇಕಾದ್ರೆ ಕೆಲವು ಸಂದರ್ಭಗಳಲ್ಲಿ ಅವರು ಹಿಂದೆ ಏನೋ ಸಾಲ ತಗೊಂಡಿದ್ರು ಸೌಲಭ್ಯಗಳನ್ನ ತೆಗೆದುಕೊಂಡಿದ್ರು ಈ ಸಾಲ ಅವ್ರಿಗೆ ಸಿಗೋದು ಕಷ್ಟ ಆಗುತ್ತೆ ಜೊತೆಗೆ ಆ ಸ್ಥಳೀಯ ಏನಿರುತ್ತೆ ಅಂದರೆ ಕ್ಷೇತ್ರದಲ್ಲಿ ಆ ಬ್ಯಾಂಕ್ಗಳಲ್ಲಿ ನಿಮಗೆ ಸಾಲ ಸೌಲಭ್ಯ ಕೊಡೋಕೆ ಬರೋದಿಲ್ಲ ಈ ಥರದವೆಲ್ಲ ಇದೆ ಸರ್ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಸರ್ ಇಲ್ಲ ಹಾಗಾಗಿ ಸರ್ಕಾರ ಏನು ತೀರ್ಮಾನ ಮಾಡಿದೆ ಇದೆಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕೆಲವಾರು ನಿಯಮಗಳನ್ನ ಅವರು ನಮ್ಮ ಫಲಾನುಭವಿಗಳ ಮೇಲೆ ಏರ್ತಾ ಇದ್ದಾರೆ ಆ ಒಂದು ನಿಯಮಗಳನ್ನ ನಮ್ಮ ಫಲಾನುಭವಿಗಳು ತಡೆಯಕ್ಕಾಗದೇ ಎಷ್ಟೋ ಸಂದರ್ಭಗಳು ನೀವು ಹೇಳೋ ರೀತಿಯಲ್ಲಿ ಒಂದೊಂದ್ಸಲ ಸಿವಿಲ್ ಸ್ಕೋರ್ ಕಮ್ಮಿ ಆಗಿದೆ ಅಂತ ಹೇಳಿ ಅವರಿಗೆ ಫಸ್ಟ್ ಸ್ಯಾಂಕ್ಷನ್ ಕೊಡಬೇಕಾದ್ರೆ ಚೆನ್ನಾಗಿರುತ್ತೆ ಈ ನಮ್ದು ಸಪ್ ಸಾಯಧನ ಅವರಿಗೆ ರೀಚ್ ಆಗೋ ಅಷ್ಟರಲ್ಲಿ ಸಿವಿಲ್ ಸ್ಕೋರ್ ಕಮ್ಮಿ ಆಗುತ್ತೆ ಏನೋ ಕೆಲವೊಂದು ತಾಂತ್ರಿಕ ತೊಂದರೆಗಳನ್ನ ಒಡ್ಡಿ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಫಲಾನುಭವಿಗಳಿಗೆ ಸಹಾಯಧನ ರೀಚ್ ಮಾಡೋಕ್ಕೆ ಕಷ್ಟ ಸಾಧ್ಯ ಆಗಿರ್ತದೆ ಇವರಿಗೆ ಬ್ಯಾಂಕ್ ನಲ್ಲಿ ಹಾಗಾಗಿ ನಾವೀಗ ಸರಳೀಕೃತವಾಗಿ ಮಾಡಿ ಒಂದು ಬ್ಯಾಂಕ್ ಬ್ಯಾಂಕ್ಗಳು ಹಾಗೂ ಈ ನಮ್ಮ ಡಿ ಸಿ ಸಿ ಬ್ಯಾಂಕು ಅಂಡ್ ಈ ಬಜಾಜ್ ಫೈನಾನ್ಸು ಈ ಬಜಾಜ್ ಫೈನಾನ್ಸಿನ ಸಮಕಾಲೀನ ಕೆಲವೊಂದು ಉತ್ತಮ ಸಂಸ್ಥೆಗಳಲ್ಲಿ ನಾವು ಲಿಂಕ್ ಮಾಡಿದ್ದೇವೆ ಸೊ ಹಾಗಾಗಿ ಈ ಬಾರಿ ಆ ತೊಂದರೆ ಆಗಲ್ಲ ಅಂತ ಅನಿಸ್ತಾ ಇದೆ ಎಲ್ಲ ಇದು ನೂರಕ್ಕೆ ನೂರು ಪರ್ಸೆಂಟ್ ಈ ಯೋಜನೆ ಯಶಸ್ವಿ ಆಗುತ್ತೆ ಅಂತ ನಾವು ಭಾವಿಸಿದೆ ಈ ಸಲ ಸರ್ ಇದರ ಜೊತೆಗೆ ವಾಹನಗಳೇನೋ ಕೊಡ್ತೀರಾ ಅದರಿಂದ ಅವರ ಜೀವನ ನಿರ್ವಹಣೆ ಆಗಬೇಕು ಅಂತಕ್ಕಂಥದ್ದು ಸರ್ಕಾರದ ನಿಗಮದ ಮಹತ್ತರ ಒಂದು ಉದ್ದೇಶ ಸರ್ ಈ ಒಂದು ಯೋಜನೆಯಲ್ಲಿ ಬಂದಾಗ ಸರ್ ಈಗ ಕೆಲವೊಂದು ಏನು ವಾಹನಗಳು ಬರ್ತವೆ ಈ ವಾಹನಗಳಲ್ಲಿ ಬಂದಾಗ ಸರ್ಕಾರದ ಇಲಾಖೆಯಲ್ಲಿ ಕೆಲವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು ಇಲಾಖೆಗಳಿಗೆ ಗಾಡಿ ವ್ಯವಸ್ಥೆಗಳು ಇರೋದಿಲ್ಲ ಅಂಥವರು ಈ ಗಾಡಿನ ಒಂದು ಟೆಂಡರ್ ಮುಖಾಂತರ ತೆಗೆದುಕೊಳ್ಬೋದು ಅವ್ರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ ಈ ಥರದ್ದೆಲ್ಲ ಇದೆ ಸರ್ ನಂತರ ಈ ತರ ನಿಗಮದಿಂದ ತೆಗೆದುಕೊಂಡವರಿಗೆ ಆದ್ಯತೆ ಮೇರೆಗೆ ಅವಕಾಶಗಳು ಯಾವ ರೀತಿ ಇದೆ ಸರ್ ಖಂಡಿತ ಈವನ್ ನಮ್ಮಲ್ಲಿ ಪಡೆದಿರತಕ್ಕಂಥ ಎಷ್ಟೋ ಈಗಾಗಲೇ ಹಿಂದೆ ಪಡೆದಿರತಕ್ಕಂಥ ಎಷ್ಟೋ ವಾಹನ ಚಾಲಕರು ತಮ್ಮ ಒಂದು ವಾಹನವನ್ನ ಸರ್ಕಾರಿ ಕಚೇರಿಗಳಲ್ಲಿ ಟೆಂಡರ್ ಬೀಟ್ ಮಾಡಿ ಹಾಕಿದ್ದಾರೆ ಹಂಗಾಗಿ ಆದ್ಯತೆನೂ ನಾವು ಕೊಡ್ತೇವೆ ಎಲ್ಲಿ ಅವಶ್ಯಕತೆ ಇರ್ತದೋ ಅವಶ್ಯಕತೆಗೆ ಅನುಗುಣವಾಗಿ ಇವರು ಅರ್ಜಿಗಳು ಹಾಕ್ತಾಗ ಅಲ್ಲಿ ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಈ ಒಂದು ಅವಕಾಶ ನಾವು ಮಾಡಿಕೊಟ್ಟಿದ್ದೇವೆ ಮಾಡ್ಕೊಟ್ಟಿದ್ದೇವೆ ಬೇರೆ ಬೇರೆ ಇಲಾಖೆಗಳಲ್ಲಿ ನಮ್ಮ ಗಾಡಿಗಳು ಕೊಟ್ಟು ಓಡ್ತಾ ಇದೆ ಸೊ ಹಾಗಾಗಿ ಏನಾದರೂ ಆ ರೀತಿ ಒಂದು ನಮ್ಮ ಒಂದೇನಾದರೂ ಒಂದು ನಿಗಮದ ಒಂದು ಸಹಾಯ ಅವರು ಕೇಳಿ ಬಂದಲ್ಲಿ ನಾವು ಸಹ ಅಂತ ಅಧಿಕಾರಿಗಳ ಜೊತೆ ಮಾತಾಡಿ ಒಂದು ಅವಕಾಶ ಕಲ್ಪಿಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಹ್ಞೂ ಹ್ಞೂ ಸರ್ ಈ ಒಂದು ಯೋಜನೆಯಿಂದ ಯೂತ್ ಸಬಲೀಕರಣ ಆಗಿರ್ಬೋದು ಎಂಪವರ್ಮೆಂಟ್ ಈ ವಾಹನಗಳನ್ನ ತೆಗೆದುಕೊಂಡ್ರು ಅವ್ರ ಜೀವನ ನಿರ್ವಹಣೆ ಆಗ್ತಾ ಇದೆ ಇದೆಲ್ಲ ಹೇಗಿದೆ ಸರ್ ಖಂಡಿತ ನಮಗೆ ನೂರಕ್ಕೆ ನೂರು ಪರ್ಸೆಂಟ್ ನಾವು ನಿರುದ್ಯೋಗಿ ನಾವು ಕಮ್ಮಿ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೂ ಕೆಲವೊಂದು ನಮಗೆ ಎಷ್ಟು ನಮ್ಮ ವ್ಯಾಪ್ತಿಗೆ ಆಗುತ್ತೋ ನಮ್ಮ ವ್ಯಾಪ್ತಿಲಿ ಸರ್ಕಾರ ನಮಗೆ ಸಹಾಯದನ್ನು ಕೊಡುತ್ತೋ ಅಷ್ಟು ವ್ಯಾಪ್ತಿನ ನಾವು ಸಂಪೂರ್ಣವಾಗಿ ಬಳಸ್ಕೊಂಡು ಯೂತ್ಗಳಿಗೆ ನಾವು ಸಹಾಯ ನಾವು ಮಾಡ್ತಾ ಇದ್ದೀವಿ ಇದನ್ನು ಅವರು ಸಹ ಬಹಳ ಸದುಪಯೋಗ ಪಡಿಸ್ಕೊಂಡು ನಿರುದ್ಯೋಗತನ ಕಡಿಮೆ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಕಮ್ಮಿ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬರಲ್ಲ ಕಡಿಮೆ ಮಾಡಲಿಕ್ಕೆ ನಮ್ಮ ನಿಗಮದ ಒಂದು ಸಹಾಯಧನ ಯೋಜನೆ ಬಹಳ ಒಂದು ಮುಖ್ಯ ಪಾತ್ರ ವಹಿಸ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾರೆ ಸರ್ ಇದರ ಜೊತೆಗೆ ವಿಶೇಷವಾಗಿ ಇಷ್ಟೊತ್ತು ಪುರುಷರಿಗೆ ಮಾತಾಡಿದ್ವಿ ವಿದ್ಯಾಭ್ಯಾಸದಲ್ಲಿ ಮಾತಾಡಿದ್ವಿ ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿ ಪ್ರೋತ್ಸಾಹನ ಕೊಡ್ತಾ ಇದೆ ನಿಗಮ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಈಗ ನಿಗಮದಲ್ಲಿ ಬಹಳ ಮುಖ್ಯವಾಗಿ ಶ್ರಮಶಕ್ತಿ ವಿಶೇಷ ಮಹಿಳಾ ಯೋಜನೆ ಅನ್ಕೊಂಡು ಮಹಿಳೆಯರನ್ನು ಕೂಡ ಪ್ರೋತ್ಸಾಹಿಸಬೇಕು ಈ ತರ ಯೋಜನೆಗಳು ಇರೋದನ್ನ ನೋಡ್ತೀವಿ ಸರ್ ಈ ಒಂದು ಯೋಜನೆಯ ಕಾರ್ಯಕ್ರಮಗಳು ಏನೆಲ್ಲ ಇರ್ತವೆ ಹೇಗೆ ಈ ಒಂದು ಮಹಿಳೆಯರು ಈ ಒಂದು ಯೋಜನೆಗಳನ್ನ ಪಡೆದುಕೊಳ್ಳಲಿಕ್ಕೆ ಮುಂದಾಗಬೇಕು ಮಹಿಳೆಯರಿಗೆ ಈ ಸಂದರ್ಭದಲ್ಲಿ ತಾವು ಈ ನಿಗಮದಿಂದ ಇರತಕ್ಕಂಥ ಸೌಲಭ್ಯಗಳನ್ನ ಪಡೆದುಕೊಳ್ಬೇಕು ಆ ನಿಟ್ಟಿನಲ್ಲಿ ಏನು ಸಲಹೆಗಳನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್ ಖಂಡಿತವಾಗ್ಲು ನಮ್ಮ ನಿಗಮದಲ್ಲಿ ಮಹಿಳೆಯರಿಗೆ ವಿಶೇಷವಾದ ಶ್ರಮಶಕ್ತಿ ಯೋಜನೆ ಅಂತ ಒಂದು ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೇವೆ ಇದು ಮಹಿಳಾ ವಿಶೇಷ ಯೋಜನೆ ಈ ಮಹಿಳಾ ವಿಶೇಷ ಯೋಜನೆ ಅಂತಂದ್ರೆ ಯಾವ ಮಹಿಳೆ ವಿಚ್ಛೇದಿತ ಮಹಿಳೆ ಅವಿವಾಹಿತ ಮಹಿಳೆ ಹಾಗೂ ಡೈವರ್ಸ್ ಒಂದು ಮಹಿಳೆಯರು ಇಂತಹ ಮಹಿಳೆಯರಿಗೆ ನಿಗಮದಿಂದ ಐವತ್ತು ಸಾವಿರ ರೂಪಾಯಿ ನಾವು ಸಾಲ ಸೌಲಭ್ಯ ಕೊಡ್ತಾ ಇದ್ದೇವೆ ಅಂದ್ರೆ ಈ ಐವತ್ತು ಸಾವಿರ ರೂಪಾಯಿನಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಆಮೇಲೆ ಏನೀಗ ನಾವು ಅವಿವಾಹಿತ ಅಂತ ನಾವು ಒಂದು ಪದ ಬಳಸ್ತಾ ಇದ್ದೀವಿ ಈ ಅವಿವಾಹಿತ ಅಂತಂದ್ರೆ ಹದಿನೆಂಟರಿಂದ ಹಿಡಿದು ನಲ್ವತ್ತರೆಗೂ ಅವರು ಆಗಲ್ಲ ಅವಿವಾಹಿತ ವಿಳೆ ಅಂದ್ರೆ ನಲವತ್ತು ಎಬೋ ಇರತಕ್ಕಂತ ಅವಿವಾಹಿತ ಮಹಿಳೆಗೆ ನಾವು ಸೌಲಭ್ಯಗಳು ಸಿಗುತ್ತಿದ್ದವು ಈಗ ಈ ಯೋಜನೆಗೆ ಹದಿನೆಂಟರಿಂದ ಐವತ್ತೈದು ವರ್ಷದ ವಯಸ್ಸಿನ ಉಳ್ಳವರತಕ್ಕಂಥ ಮಹಿಳೆಯರಿಗೆ ಈ ಅವಕಾಶ ಇದೆ ಒಂದು ಕ್ಲಾಸ್ ಏನಂತಂದ್ರೆ ಯಾರು ಅವಿವಾಹಿತರಾಗಿರ್ತಾರೆ ಅವರಿಗೆ ನಲವತ್ತರಿಂದ ಐವತ್ತೈದು ವರ್ಷ ಗರಿಷ್ಠ ವಯಸ್ಸಿನ ಮಿತಿಯನ್ನು ನಾವು ನಿಗದಿಪಡಿಸಿದ್ದೇವೆ ಸೊ ಇವ್ರು ಏನು ಇಂಥ ಮಹಿಳೆಯರು ಐವತ್ತು ಸಾವಿರ ರೂಪಾಯಿ ಸಾಲ ತಗೋತಾರೆ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲವಾಗಿರ್ತದೆ ನಾಲ್ಕು ಪರ್ಸೆಂಟ್ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಇವರು ಮತ್ತೆ ನಿಗಮಕ್ಕೆ ಇವರು ಹಣನ ವಾಪಸ್ ಕಟ್ಟಬೇಕಾಗತ್ತೆ ಇದು ಬ್ಯಾಕ್ ಎಂಡ್ ಸಬ್ಸಿಡಿ ಆಗಿರ್ತದೆ ಬ್ಯಾಕ್ ಅಂಡ್ ಸಬ್ಸಿಡಿ ಅಂದ್ರೆ ಇವರು ಒನ್ಸ್ ಇವರು ನಿಗದಿಪಡಿಸಿರೋ ಕಂತುಗಳನ್ನ ಇವರು ಸರಿಯಾದ ಸಮಯದಲ್ಲಿ ಇವರು ಪಾವತಿಸಿಲ್ಲ ಅಂತಂದ್ರೆ ಈ ಬ್ಯಾಕ್ ಎಂಡ್ ಸಬ್ಸಿಡಿ ಪರಿಪೂರ್ಣವಾಗಿ ಐವತ್ತು ಸಾವಿರ ರೂಪಾಯಿನ ಸಾಲವಾಗಿ ಪರಿವರ್ತನೆಗೊಂಡು ಇವರು ಪೂರ್ಣ ಹಣವನ್ನ ಇವರು ವಾಪಸ್ ಕಟ್ಟಬೇಕಾಗತ್ತೆ ಸೊ ಹಾಗಾಗಿ ನಿಗದಿಪಡಿಸಿರೋ ಕಂತ ಕಾಲಕ್ಕೆ ತಕ್ಕಂತೆ ಸರಿಯಾದ ಸಮಯದಲ್ಲಿ ನಿಗಮಕ್ಕೆ ಅವರು ಹಣ ಪಾವತಿಸಿ ಈ ಇಪ್ಪತ್ತೈದು ಸಾವಿರ ರೂಪಾಯಿನ ಸಹಾಯದನ ಸದುಪಯೋಗ ಪಡಿಸ್ಕೋಬೇಕಾಗುತ್ತೆ ಸರ್ ಈ ಒಂದು ಐವತ್ತು ಸಾವಿರ ಏನು ನಿಗಮದಿಂದ ಸಾಲ ಸೌಲಭ್ಯಗಳನ್ನ ಕೊಡ್ತೀರಾ ಇದು ಯಾವ ಉದ್ದೇಶಕ್ಕೆ ತರಬೇತಿಯ ಆಧಾರದ ಮೇಲೇನೋ ಕೊಡ್ತಕ್ಕಂಥ ಅವಕಾಶಗಳಿದೆಯಾ ಇಲ್ಲ ಯಾರೇ ಅರ್ಜಿ ಹಾಕಿದ್ರು ನಾವು ಕೊಟ್ಬಿಡ್ತೀವಿ ಅವರು ಮತ್ತೆ ಪೇಮೆಂಟ್ ಮಾಡಬೇಕು ಈ ಏನಾದರೂ ಇದೆಯಾ ಸರ್ ಇಲ್ಲ ಇಲ್ಲ ಇದು ಕೆಲವೊಂದು ಅವರು ಚಿಕ್ಕ ಚಿಕ್ಕ ಘಟಕಗಳನ್ನ ಆರೋಪಿಸಲಿಕ್ಕೋಸ್ಕರ ನಾವು ಒಂದು ಪ್ರೋತ್ಸಾಹನವಾಗಿ ನಾವು ಕೊಡ್ತಾ ಇದೀವಿ ಉದಾಹರಣೆಗೆ ಹೂಕಟ್ಟಂತದು ಆಮೇಲೆ ಎಳ್ಳೀರು ಮಾಡ್ತಾರೆ ಹಾಲು ಮಾಡ್ತಾರೆ ತಂಪು ಪಾನೀಯ ಮಾಡ್ತಾರೆ ಮತ್ತೆ ಹಣ್ಣುಗಳು ತರಕಾರಿಗಳನ್ನ ಮಾಡಕ್ಕೆ ಸಣ್ಣ ಪುಟ್ಟ ಮೀನು ವ್ಯಾಪಾರ ಮಾಡೋದು ಇಂತ ವ್ಯಾಪಾರಕ್ಕೆಲ್ಲ ನಾವು ಈ ಒಂದು ಸೌಲಭ್ಯಗಳನ್ನ ಬಳಸ್ಕೊಳ್ಳಿಕ್ಕೆ ನಾವು ಕೊಡ್ತಾ ಇದೀವಿ ಹಾಗೂ ಅವರಿಗೆ ನಾವು ಎನ್ಕರೇಜ್ಮೆಂಟ್ ಮಾಡಲಿಕ್ಕೆ ಮಹಿಳೆಯರು ಯಾಕೆಂದ್ರೆ ಇವರೆಲ್ಲ ದುರ್ಬಲರಾಗಿರ್ತಾರೆ ತಾವು ಗಂಡನ್ನ ಕಳ್ಕೊಂಡಿರ್ತಾರೆ ಕೆಲವು ಮದುವೆ ಆಗಿರಲ್ಲ ಏನೋ ನೋವುಗಳು ಇರ್ತದೆ ಇದೊಂದು ಸ್ವಲ್ಪ ಅವರು ಹೊರಗಡೆ ಬರ್ಲಿಕ್ಕೋಸ್ಕರ ಅವರು ಇಂಡಿಪೆಂಡೆಂಟ್ ಆಗಿ ಒಂದು ಆರ್ಥಿಕ ಸಬಲೀಕರಣ ಮಾಡೋಕ್ಕೋಸ್ಕರ ನಾವು ಸಣ್ಣ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲ ಯಾಕೆಂದ್ರೆ ನಮ್ಮ ಅಲ್ಪಸಂಖ್ಯಾತರಲ್ಲಿ ಕಡು ಬಡವರು ಇರೋದೇ ಈ ಅಲ್ಪಸಂಖ್ಯಾತ ಜನಾಂಗದಲ್ಲಿ ಅದು ವಿಶೇಷವಾಗಿ ಮುಸ್ಲಿಂ ಜನಾಂಗದಲ್ಲಿ ಕಡು ಬಡವರು ಇದ್ದಾರೆ ಅಂತ ಕಡು ಬಡವರಿಗೆ ಇದೊಂದು ಆಕ್ಸಿಜನ್ ಕೊಟ್ಟಷ್ಟೇ ಒಂದು ಬಲ ಕೊಟ್ಟಷ್ಟು ಇದಾಗುತ್ತೆ ಇದು ಸಹಾಯ ಆಗುತ್ತೆ ಅಂದ್ರೆ ಅವರು ನಿರಂತರವಾಗಿ ಯಾವ್ದಾದ್ರು ಅದೇ ಬರ್ತಕ್ಕಂಥ ಘಟಕವನ್ನ ಮಾಡಬೇಕು ಮಾಡ್ಕೊ ಸಣ್ಣ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಈ ಒಂದು ಐವತ್ತು ಸಾವಿರ ರೂಪಾಯಿ ಸಾಲವನ್ನು ನಾವು ಕೊಡ್ತಾ ಇದೀವಿ ಉತ್ತಮ ಸಾಲವಾಗಿದೆ ಇದು ಸರ್ ಇತ್ತೀಚಿನ ದಿನಗಳಲ್ಲಿ ಅಲ್ಪಸಂಖ್ಯಾತರಲ್ಲಿ ಟೈಲರಿಂಗ್ ತರಬೇತಿ ಆಗಿರ್ಬೋದು ಇದನ್ನು ಪಡ್ಕೊಳ್ತಾ ಇದ್ದಾರೆ ಬ್ಯೂಟಿಷಿಯನ್ ಜೊತೆಗೆ ಎಂಬ್ರಾಯ್ಡರಿಂಗ್ ಈ ತರದ ಪಡ್ಕೊಳ್ತಾ ಇದಾರೆ ಸರ್ ಹೌದು ಈಗ ತಾವು ಹೇಳಿದ್ರೆ ಕೆಲವೊಂದು ಘಟಕಗಳು ಹೇಳಿದ್ರೆ ಈ ಘಟಕಗಳೇನಾದ್ರು ಮಾಡ್ತಾ ಇದ್ರೆ ಅವ್ರಿಗೂ ಅವಕಾಶ ಇರುತ್ತೆ ಸರ್ ಖಂಡಿತ ಮಹಿಳೆಯರಿಗೆ ನಮ್ಮಲ್ಲಿ ಈ ಒಂದು ಪ್ರಸಕ್ತ ಸಾಲಿನಲ್ಲಿ ಯಾರು ಈ ತರಬೇತಿಗಳನ್ನ ಒಂದು ಅವರು ಬೇರೆ ಒಂದು ಫೀಲ್ಡ್ ನಲ್ಲಿ ತುಂಬಾ ಪರಿಣಿತ ಒಂದು ಸಾಲ ಸೌಲಭ್ಯಗಳು ತಗೋಬೇಕು ಅಂತಾರೋ ಈ ವರ್ಷದಲ್ಲಿ ನಾವು ಅಷ್ಟು ಒಂದು ದೊಡ್ಡ ಸಾಲ ಸೌಲಭ್ಯ ಕೊಡ್ಲಿಕ್ಕೆ ಅವಕಾಶ ಇಲ್ಲ ನಾವು ಹಿಂದೆ ಈ ಒಂದು ದುಡ್ಡಿನ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಐದರಿಂದ ಹತ್ತು ಲಕ್ಷದವರೆಗೂ ನಾವು ಸಾಲ ಪ್ರ ಸೌಲಭ್ಯಗಳನ್ನ ಕೊಟ್ಟಿದ್ದೇವೆ ಬ್ಯಾಂಕ್ ಸಹಯೋಗದೊಂದಿಗೆ ಕೊಟ್ಟಿದ್ದೇವೆ ಐದು ಲಕ್ಷ ಹತ್ತು ಲಕ್ಷವರೆಗೂ ನಾವು ಇಂದಿನ ದಿನಗಳಲ್ಲಿ ನಾವು ಕೊಟ್ಟಿದ್ದೇವೆ ಈ ಪ್ರಸಕ್ತವಾಗಿ ಈ ವರ್ಷ ಅದಕ್ಕೆ ಅವಕಾಶ ಇಲ್ಲ ಹಾಗಾಗಿ ಹಿಂದೆ ನಾವು ಎಷ್ಟೋ ಮಹಿಳೆಯರು ನಮ್ಮಲ್ಲಿ ಐದಿಂದ ಹತ್ತು ಲಕ್ಷವರೆಗೂ ಸಾಲ ಪಡೆದು ಒಂದು ಒಳ್ಳೆಯ ವುಮನ್ಸ್ ಆಗಿ ಹೊರ ಬಂದಿರ್ತಾರೆ ತುಂಬಾ ಧೈರ್ಯವಾಗಿ ಲೈಸೆನ್ಸ್ ತಗೊಂಡು ದೊಡ್ಡ ಯೂನಿಟ್ಗಳನ್ನ ಅವರು ನಡೆಸಿ ಈ ಒಂದು ಬಿಸ್ನೆಸ್ ನ ಸಕ್ಸೆಸ್ಫುಲ್ ಮನ್ ಆಗಿ ಹೊರಹೊಮ್ಮಿದ್ದಾರೆ ಹಾಂ ಸರ್ ಇದರ ಜೊತೆಗೆ ಪ್ರಮುಖವಾಗಿ ನಾವು ಮಾತಾಡೋದಾದರೆ ಈಗ ಕೆಲವೊಂದು ಅಲ್ಪಸಂಖ್ಯಾತರಲ್ಲಾಗಿರ್ಬೋದು ಬೇರೆ ಬೇರೆ ಸಮುದಾಯಗಳಲ್ಲಿ ಬಂದಾಗ ಯಾವುದೇ ರೀತಿಯ ತರಬೇತಿಗಳು ತರಬೇತಿಗಳಾಗದೇ ಇರ್ತಕ್ಕಂಥವ್ರು ಎಷ್ಟೋ ಮನೆಯಲ್ಲೇ ಕೆಲಸ ಮಾಡಿಕೊಂಡು ಹೌಸ್ ವೈಫ್ ಆಗಿರ್ತಕ್ಕಂಥ ನಾವು ನೋಡ್ತೀವಿ ಸರ್ ಇಂತಹ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಇಂಥ ಸಮಾಜದಲ್ಲಿ ಇರ್ತಕ್ಕಂಥ ಜನರಿಗೆ ಅಂದರೆ ಆ ಒಂದು ಸಮುದಾಯದಲ್ಲಿ ಆ ಸಮುದಾಯ ಆಧಾರಿತ ತರಬೇತಿ ಯೋಜನೆಗಳೇನಾದರೂ ಲಭ್ಯತೆ ನಿಗಮದಲ್ಲಿ ಇದೆಯಾ ಸರ್ ಖಂಡಿತ ಸರ್ ಇದು ಸಮುದಾಯ ಆಧಾರಿತ ತರಬೇತಿ ಯೋಜನೆ ಅಂತಾನೆ ನಿಗಮದಲ್ಲಿ ಒಂದು ಕಾರ್ಯಕ್ರಮ ನಾವು ಈ ಒಂದು ಪ್ರಸಕ್ತ ಸಾಲಿನಿಂದ ನಾವು ಹಮ್ಮಿಕೊಂಡಿದ್ದೇವೆ ಅಂದ್ರೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಾವು ಸಮುದಾಯ ಆಧಾರಿತ ತರಬೇತಿ ಯೋಜನೆಗಳು ನಾವು ಮಾಡ್ತಾ ಇದ್ದೇವೆ ಯಾರು ಅಲ್ಪಸಂಖ್ಯಾತ ಸಮುದಾಯದ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ವಂತ ಉದ್ಯೋಗ ಮತ್ತೆ ಕಚೇರಿ ಕಂಪನಿ ಉದ್ಯಮಿಗಳಲ್ಲಿ ಉದ್ಯೋಗ ದೊರಕಿಸುವ ಸಲುವಾಗಿ ಭಾರಿ ವಾಹನ ಚಾಲನೆ ಅಂದ್ರೆ ಇವರಿಗೆ ಲೈಟ್ ಮೋಟಾರ್ ಟ್ರೈನಿಂಗ್ ಆಗಿರ್ಬೇಕು ಮತ್ತೆ ಲೈಸೆನ್ಸ್ ತಗೊಂಡಿರ್ಬೇಕು ಅವರು ತಗೊಂಡಿರ್ತಕ್ಕಂಥ ಯುವಕ ಯುವತಿಯರಿಗೆ ಒಂದು ಬಾರಿ ವಾಹನಗಳ ತರಬೇತಿ ಪಡಲಿಕ್ಕೆ ಉಚಿತವಾಗಿ ನಿಗಮದಿಂದ ಇದಕ್ಕೆ ವ್ಯವಸ್ಥೆ ನಾವು ಮಾಡ್ತಾ ಇದೀವಿ ಅದೇ ರೀತಿ ಶಾರ್ಟ್ ಹ್ಯಾಂಡ್ ತರಬೇತಿ ಕೊಡ್ತಾ ಇದ್ದೀವಿ ಯಾಕೆಂದರೆ ಶಾರ್ಟ್ ಆ್ಯಂಡ್ ತರಬೇತಿ ನಾವು ಯಾಕೆ ವಿಶೇಷವಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ ಅಂದ್ರೆ ಈ ಶಾರ್ಟ್ ಆ್ಯಂಡ್ ಮಾಡಿರತಕ್ಕಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಸರ್ಕಾರದಲ್ಲಿ ಬಹಳ ಸುಲಭವಾಗಿ ಕೆಲಸಗಳು ಇದೆ ಹಾಗಾಗಿ ಅವ್ರಿಗೆ ಎಂಕರೇಜ್ಮೆಂಟ್ ನಾವು ಮಾಡಬೇಕೋಸ್ಕರ ಅವ್ರಿಗೆ ಉರುದುಂಬಸಕೋಸ್ಕರ ಈ ಒಂದು ಶಾರ್ಟ್ ಆ್ಯಂಡ್ ತರಬೇತಿ ನಾವು ಮಾಡ್ತಾ ಇದ್ದೇವೆ ಪುರುಷ ಮತ್ತು ಮಹಿಳೆಯರು ಇಬ್ಬರಿಗೂ ಸಹ ಇದೊಂದು ಅವಕಾಶ ಇದೆ ಅದನ್ನು ಸದುಪಯೋಗ ಪಡಿಸ್ಕೋಬೋದು ಅದೇ ರೀತಿ ಸೆಕ್ಯೂರಿಟಿ ಸರ್ವಿಸ್ ಆಮೇಲೆ ಆಫೀಸ್ ಸ್ಟಾಪ್ ಸ್ಕಿಲ್ ಮತ್ತೆ ಬ್ಯೂಟಿ ಪಾರ್ಲರ್ ಕೋರ್ಸ್ ಮತ್ತೆ ಮಹಿಳೆಯರಿಗೆ ಬ್ಯೂಟಿಷಿಯನ್ ಕೋರ್ಸ್ ಇದು ಬ್ಯೂಟಿ ಪಾರ್ಲರ್ ಕೋರ್ಸ್ ನಾವು ಮಾಡ್ತೀವಿ ಅಂದ್ರೆ ನಾವೇ ಈ ಒಂದು ಈ ತರಬೇತಿಗಳು ಏನು ಮಾಡ್ತಾ ಇದೀವಿ ಆ ತರಬೇತಿಗಳಿಗೆ ಆ ಸಂಸ್ಥೆಗಳನ್ನ ಹುಡುಕಿ ಆ ಸಂಸ್ಥೆಗೆ ನಾವು ಏನು ಖರ್ಚು ಬರ್ತದೆ ಇದರ ಪರವಾಗಿ ನಾವು ಕೊಟ್ಟು ತರಬೇತಿ ನೀಡಿಸಿ ಅವರು ಮುಂದಿನ ಏನು ಅವರು ಉದ್ಯೋಗಗಳು ಮಾಡಬೇಕೋ ಅದಕ್ಕೆ ಅವಕಾಶ ನಾವು ಮಾಡಿಕೊಡ್ತೇವೆ ಅದೇ ರೀತಿ ಒಂದು ಈ ಪುರುಷರಿಗೆ ಜೆ ಸಿ ಬಿ ತರಬೇತಿನ ನಾವು ಕೊಡ್ತಾ ಇದೀವಿ ಅರ್ಥ ಮೂವರ್ಸ್ ಎಲ್ಲ ಬರ್ತಲ್ಲ ಅಂತದಕೋಸ್ಕರ ಯಾಕೆಂದ್ರೆ ಜೆ ಸಿ ಬಿ ತರಬೇತಿ ಸಾಮಾನ್ಯ ಯೂಜಲಿ ಯಾರು ಅದನ್ನ ವಿಶೇಷವಾಗಿ ತರಬೇತಿ ಕೊಟ್ಟು ಅವರಿಗೆ ಅವಕಾಶಗಳು ಕೊಡ್ತಾ ಇಲ್ಲ ಆದ್ರಿಂದ ಜೆ ಸಿ ಬಿ ತರಬೇತಿ ಸಹ ನಮ್ಮಲ್ಲಿ ಕೊಡ್ತಾ ಇದೀವಿ ಒಟ್ಟು ಇಷ್ಟು ಯೋಜನೆಗಳಿಗೆ ನಾವು ಇಷ್ಟು ತರಬೇತಿಗಳಿಗೆ ನಾವು ನಿಗಮದಿಂದ ತರಬೇತಿ ಏನು ಅವರಿಗೆ ಕೊಡಬೇಕು ಯಾವ ಸಂಸ್ಥೆಯಿಂದ ಕೊಡಬೇಕೋ ನಾವು ಉತ್ತಮ ಸಂಸ್ಥೆಯನ್ನು ಹುಡುಕಿ ತೀರ್ಮಾನ ಮಾಡಿ ಅಲ್ಲಿ ತರಬೇತಿ ನಾವು ಕೊಡಿಸ್ಲಿಕ್ಕೆ ವ್ಯವಸ್ಥೆ ನಾವು ಕಲ್ಪಿಸ್ತಾ ಇದ್ದೀವಿ ಸರ್ ತರಬೇತಿ ನಂತರದಲ್ಲಿ ತರಬೇತಿ ಕೊಟ್ಟು ಬಿಟ್ಬಿಟ್ಟು ಇಲ್ಲ ಅವ್ರಿಗೆ ತರಬೇತಿ ಆದಮೇಲೆ ಮುಂದಿನ ವರ್ಷದಲ್ಲಿ ಅವ್ರಿಗೆ ಏನಾದರೂ ಸಾಲ ಸೌಲಭ್ಯಗಳು ಬೇಕು ಅಂತಂದ್ರೆ ಅದು ಕೂಡ ಲಭ್ಯತೆ ಆಗುತ್ತೆ ಸರ್ ಖಂಡಿತ ಸರ್ ಖಂಡಿತ ಯಾಕೆಂದ್ರೆ ಅವ್ರು ಎಲ್ಲಿಂದಲೋ ತರಬೇತಿ ತಗೊಂಡು ನಮ್ಮಲ್ಲಿ ಬಂದು ಅರ್ಜಿಗಳು ಆಗ್ತಾ ಇದ್ದಾರೆ ನಾವೇ ತರಬೇತಿ ಕೊಟ್ಟಾಗ ಹೆಚ್ಚಿನ ಒಂದು ಅವರಿಗೆ ಅವಕಾಶ ಕಲ್ಪಿಸಿ ಒಂದು ಆದ್ಯತೆ ಮೇಲೆ ಇವರಿಗೆ ನಾವು ನಿಗಮದಲ್ಲಿ ಸಾಲ ಸೌಲಭ್ಯನೋ ತಪ್ಪಿದ್ರೆ ಅವರಿಗೆ ಹೆವಿ ವೆಹಿಕಲ್ ಮಾಡಿರೋರಿಗೆ ತಪ್ಪದೇ ಈಗ ಅಂತ ಏನು ಟ್ರೈನಿಂಗ್ ಡ್ರೈವಿಂಗ್ ಟ್ರೈನಿಂಗ್ ತಗೊಂಡಿದರೆ ಅವರಿಗೆಲ್ಲ ನಮ್ಮಲ್ಲಿ ವಾಹನಗಳು ಕೊಡಿಸೋದು ಎಲ್ಲ ಅವಕಾಶಗಳು ನಾವಿಲ್ಲಿ ಕಲ್ಪಿಸಿಕೊಡ್ತೇವೆ ಹ್ಮ್ ಹ್ಮ್ ಅಂದ್ರೆ ತರಬೇತಿ ಜೊತೆಗೆ ಅವರಿಗೆ ಉದ್ಯೋಗವನ್ನ ಮಾಡಲಿಕ್ಕೂ ಕೂಡ ಅವಕಾಶಗಳು ಎಲ್ಲೆಲ್ಲಿ ಅವಕಾಶಗಳಿದೆ ಅದನ್ನ ಒದಗಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದೆ ಸರ್ ಇದರ ಜೊತೆಗೆ ಕೊನೆಯದಾಗಿ ನಮ್ಮಲ್ಲಿ ಬಹುಮುಖ್ಯವಾಗಿ ಅಂದ್ರೆ ಯಾರ್ಯಾರು ವೃತ್ತಿಯನ್ನ ಮಾಡ್ತಾರೆ ಆ ವೃತ್ತಿಗೆ ಪ್ರೋತ್ಸಾಹನ ಕೊಡ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಯೋಜನೆ ಪ್ರಮುಖವಾದ ಒಂದು ಯೋಜನೆ ಈಗ ಅವ್ರಿಗೆ ಆಸಕ್ತಿ ಯಾವ್ದ್ರ ಮೇಲೆ ಇದೆ ಅದನ್ನು ಕೊಟ್ಟಾಗ ಅದು ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅವ್ರಿಗೆ ಯಾವ್ದೋ ಆಸಕ್ತಿ ಇರುತ್ತೆ ನಾವ್ ಯಾವ್ದೋ ಕೊಟ್ಟರೆ ಪ್ರಯೋಜನ ಇಲ್ಲ ಇಂತಹ ಸಂದರ್ಭದಲ್ಲಿ ವೃತ್ತಿ ಪ್ರೋತ್ಸಾಹ ಯೋಜನೆ ಬಗ್ಗೆ ತಿಳಿಸ್ಕೊಡಿ ಸರ್ ಖಂಡಿತ ಸರ್ ಇದು ವೃತ್ತಿ ಪ್ರೋತ್ಸಾಹ ಅಂದ್ರೆ ಹೆಸರು ಹೇಳುವ ಹಾಗೆ ಅವರವರು ಈಗಾಗಲೇ ಜೀವನಕ್ಕೆ ಬೇಕಾದಕ್ಕಂಥ ವೃತ್ತಿಯನ್ನು ಅವರು ಅನುಸರಿಸತಾ ಇದ್ದಾಗ ಉದಾಹರಣೆಗೆ ಹಣ್ಣು ಹಂಪಲು ಮಾಡೋರಿಗೆ ಅವರದೇ ವೃತ್ತಿ ಅವರ ವೃತ್ತಿಯನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸೋಸ್ಕರ ನಿಗಮದಿಂದ ಒಂದು ಲಕ್ಷ ರೂಪಾಯಿವರೆಗೂ ನಾವು ಸಾಲ ಸೌಲಭ್ಯಗಳು ಕೊಡ್ತಾ ಇದ್ದೇವೆ ಅಂದರೆ ವಿವಿಧ ವಿವಿಧ ಒಂದು ವೃತ್ತಿಗಳು ಎಕ್ಸಾಂಪಲ್ ಹಣ್ಣು ತರಕಾರಿ ಮಾಡೋ ವೃತ್ತಿ ಕೋಳಿ ಮತ್ತು ಮೀನು ಮಾರಾಟ ಮಾಡೋರು ಎಳ್ನೀರು ವೃತ್ತಿ ಎಳ್ನೀರು ಕೊಚ್ಚಂತವರಿಗೆ ಕಬ್ಬಿನಾಲು ಮಾರಾಟ ಮಾಡ್ತಿರ್ತಾರೆ ಅವರಿಗೆ ತಂಪು ಪಾನೀಯ ಮಾರಾಟಗಾರರಿಗೆ ಬೇಕರಿ ನಡೆಸ್ತಾ ಇರ್ತಾರೆ ಅವರಿಗೆ ಆರ್ಥಿಕ ಅಭಿವೃದ್ಧಿಗೆ ಇನ್ನಷ್ಟು ಸಹಾಯ ಆಗುತ್ತೆ ಅದೇ ರೀತಿ ಲ್ಯಾಂಡ್ರಿ ಡ್ರೈ ಕ್ಲೀನಿಂಗು ಆಮೇಲೆ ಏರ್ ಡ್ರೆಸ್ಸಿಂಗು ಸಲೂನು ಬ್ಯೂಟಿ ಪಾರ್ಲರು ವಾಟರ್ ವಾಶು ಪಂಚರ್ ಶಾಪು ಮೆಕ್ಯಾನಿಕ್ ಶಾಪು ದ್ವಿಚಕ್ರ ವಾಹನ ಇದೆಲ್ಲ ನಮ್ಮ ನಲ್ಲಿ ಹೆಚ್ಚಾಗಿ ಮಾಡ್ತಾ ಇದಾರೆ ನಮ್ಮ ಜನಗಳು ಹಾಗೆ ತ್ರಿಚಕ್ರ ವಾಹನ ರಿಪೇರಿ ಬಿದಿರಿ ವರ್ಕ್ಸ್ ಬಿದಿರಿ ವರ್ಕ್ಸ್ ಅಂದರೆ ನಾರ್ತ್ ಕರ್ನಾಟಕದಲ್ಲಿ ಮಾಡ್ತಿರ್ತಕ್ಕಂಥ ಮೈನಾರಿಟಿಗಳು ಬಿದಿರಿ ವರ್ಕ್ಸ್ ಕೊಡ್ತಿದ್ದಿವೆ ಆಮೇಲೆ ನಮ್ಮ ಸೌತಲ್ಲಿ ಇಲ್ಲಿ ನಮ್ಮ ರಾಮನಗರದಲ್ಲಿ ರೇಷ್ಮೆ ಚನ್ನಪಟ್ಟಣದಲ್ಲಿ ರೇಷ್ಮೆ ಟಾಯ್ಸ್ ಮೇಕಿಂಗು ರೇಷ್ಮೆ ರೀಲಿಂಗು ಟ್ವಿಸ್ಟಿಂಗು ಆಮೇಲೆ ಆಟಿಕೆ ಗೊಂಬೆ ತಯಾರಿಕೆ ಇತ್ಯಾದಿ ಚಟುವಟಿಕೆಗಳನ್ನ ಪ್ರಾರಂಭಿಸಲು ಅಥವಾ ಅಭಿವೃದ್ಧಿ ಪಡಿಸಲು ನಿಗಮದಿಂದ ಒಂದು ಲಕ್ಷ ರೂಪಾಯಿ ನಾವು ಸಾಲ ಸೌಲಭ್ಯ ಕೊಡ್ತಾ ಇದೇವೆ ಈ ಒಂದು ಲಕ್ಷ ರೂಪಾಯಿನಲ್ಲಿ ಐವತ್ತು ಸಾವಿರ ಸಾಲ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಇದು ಸಹ ಬ್ಯಾಕ್ ಎಂಡ್ ಸಬ್ಸಿಡಿ ಆಗಿರ್ತೈತೆ ಯಾವ ಫಲಾನುಭವಿ ಸುಸ್ತಿದರ ಆಗ್ತಾನೋ ಸಾಲವನ್ನು ಸರಿಯಾಗಿ ಮರುಪಾವತಿ ಮಾಡದೆ ಸುಸ್ತಿದರ ಆಗ್ತಾನೋ ಅಂತ ಫಲಾನುಭವಿಯು ಪೂರ್ಣ ಒಂದು ಲಕ್ಷನೂ ಅವರು ವಾಪಸ್ ಕಟ್ಟಬೇಕಾಗತ್ತೆ ಐವತ್ತು ಸಾವಿರ ರೂಪಾಯಿ ಏನೋ ಏನವರು ನಿಗದಿಪಡಿಸಿರ್ತಿರುವ ಕಾಲ ಆ ಕಾಲಕ್ಕೆ ಅವರು ಮರುಪಾವತಿಸಿದ್ದಲ್ಲಿ ಐವತ್ತು ಸಾವಿರ ರೂಪಾಯಿ ಫ್ರೀ ಐವತ್ತು ಸಾವಿರ ರೂಪಾಯಿ ಸಾಲವಾಗಿ ಕಟ್ಕೋಬೇಕಾಗುತ್ತೆ ಅವರು ಇದಕ್ಕೆ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಈ ಒಂದು ಹಣನ ಅವರು ಮರುಪಾವತಿ ಮಾಡಬೇಕಾಗತ್ತೆ ಅಂದ್ರೆ ಮೂವತ್ತಾರು ಕಂತುಗಳನ್ನ ಅವಕಾಶ ಮಾಡಿಕೊಡ್ತೇವೆ ಮೂವತ್ತಾರು ಕಂತುಗಳಲ್ಲಿ ಮೂರು ವರ್ಷದಲ್ಲಿ ಇವರು ರೀಪೇಮೆಂಟ್ ಮಾಡಿ ಅವರ ಒಂದು ಏನು ವೃತ್ತಿ ಇರ್ತದೋ ಅದನ್ನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಓಡಲಿಕ್ಕೆ ನಿಗಮ ದೊಡ್ಡ ಅವಕಾಶನ ಕಲ್ಪಿಸ್ಕೊಟ್ಟಿದೆ ಅಂದ್ರೆ ಅವ್ರು ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ತಾ ಇರ್ತಾರೆ ಅವರು ಒಂದು ಅಂಗಡಿ ಮಡಿಕೊಂಡು ಅವರಿಗೆ ಆದ ಮೆಟೀರಿಯಲ್ ಏನ್ ಬೇಕು ಆ ಸಾಮಗ್ರಿಗಳನ್ನ ಪರ್ಚೇಸ್ ಮಾಡಿ ಹೌದು ಅವರು ಸ್ವತಃ ಅವರೇ ವ್ಯವಹಾರವನ್ನು ಮಾಡಲಿಕ್ಕೆ ರಿಪೇರಿ ಆಗಿರ್ಬೋದು ಮತ್ತೊಂದು ಮುಗ್ದೊಂದು ಕೆಲಸವನ್ನು ಮಾಡ್ಲಿಕ್ಕೆ ನಿಗಮ ಒಂದು ಲಕ್ಷದವರೆಗೂ ಸಾಲ ಸೌಲಭ್ಯಗಳನ್ನ ಕೊಡ್ತಾ ಇದೆ ಅದರಲ್ಲಿ ಐವತ್ತು ಪರ್ಸೆಂಟ್ ಸಹಾಯಧನವನ್ನು ಕೂಡ ಕೊಡ್ತಾರೆ ಕೊಡ್ತಾ ಇದೆ ಸರಿಯಾದ ರೀತಿ ಅವರು ಕಟ್ಕೊಂಡು ಹೋದರೆ ಸಹಾಯಧನ ಸಿಗುತ್ತೆ ಅವ್ರು ಏನಾದರೂ ಸರಿಯಾದ ಸಂದರ್ಭದಲ್ಲಿ ಕಟ್ಟಲಿಲ್ಲ ಏನಾದರೂ ಡ್ಯೂ ಆಯಿತು ಅಂತಂದ್ರೆ ಅವರು ಮತ್ತೆ ಏನು ಒಂದು ಲಕ್ಷ ತೆಗೆದುಕೊಂಡಿರ್ತಾರೆ ಆ ಹಣವನ್ನ ಮತ್ತೆ ಮರುಪಾವತಿ ಏನು ಸರ್ಕಾರ ನಿಗದಿ ಮಾಡಿರುತ್ತೆ ಸೇವಾ ಶುಲ್ಕ ಅದನ್ನು ಸೇರಿಸಿ ಕಟ್ಟಬೇಕಾಗುತ್ತೆ ಒಟ್ಟಾರೆ ನಾನು ಇದನ್ನು ಎಂಡಲ್ಲಿ ಹೇಗೆ ಮಾಡ್ಬೋದು ಅಂದರೆ ಏನು ನಿಗಮದಲ್ಲಿ ಇಲ್ಲಿವರೆಗೆ ನಾವು ಚರ್ಚಿಸಿದೆವು ಇನ್ನೊಮ್ಮೆ ಯಾವ ಯಾವ ಯೋಜನೆ ಇದೆ ಅನ್ನೋದು ಒಂದು ಸಣ್ಣ ಮಾಹಿತಿ ಕಿರು ಮಾಹಿತಿಯನ್ನು ನಾನು ಹೇಳ್ಬಿಡ್ತೇನೆ ಮೊದಲನೇದಾಗಿ ಅರಿವು ವಿದ್ಯಾಭ್ಯಾಸ ಸಾಲ ವಿದ್ಯಾರ್ಥಿಗಳಿಗೆ ಗಂಗಾ ಕಲ್ಯಾಣ ಯೋಜನೆ ರೈತರಿಗೆ ಸ್ವಾವಲಂಬನಿ ಸಾರ್ಥಿ ಯೋಜನೆ ನಿರುದ್ಯೋಗಿ ಯುವಕರಿಗೆ ಶ್ರಮಶಕ್ತಿ ಸಾಲ ಯೋಜನೆ ಮಹಿಳಾ ಮತ್ತು ಪುರುಷರಿಗೆ ವೃತ್ತಿ ಪ್ರೋತ್ಸಾಹ ಯೋಜನೆ ಯಾರು ಅವರು ವೃತ್ತಿಯನ್ನು ಅವರು ಮಾಡ್ತಾ ಇದ್ದಾರೆ ಅಂಥವರಿಗೆ ಶ್ರಮಶಕ್ತಿ ಮಹಿಳಾ ವಿಶೇಷ ಯೋಜನೆ ಡೈವರ್ಸ್ ಕೇಸ್ಗಳು ಮತ್ತು ವಿಡೋಸು ಮತ್ತು ಏಜ್ ಬಾರ್ ಆಗಿರತಕ್ಕಂಥ ನಲವತ್ತು ವರ್ಷದ ಮೇಲ್ಪಟ್ಟತಕ್ಕಂಥ ಮಹಿಳೆಯರಿಗೆ ಈ ಸೌಲಭ್ಯ ಸಿಗ್ತಾ ಇದೆ ಮತ್ತು ಸಮುದಾಯ ಆಧಾರಿತ ತರಬೇತಿ ಯೋಜನೆ ನಾನೀಗ ನಿಮಗೆ ಹೇಳಿದಾಗೆ ಜೆ ಸಿ ಬಿ ತರಬೇತಿ ಬ್ಯೂಟಿಷಿಯನ್ ತರಬೇತಿ ಹಾಗೂ ಇತರೆ ತರಬೇತಿ ಯೋಜನೆಯನ್ನು ನಿಗಮದಿಂದ ಉಚಿತವಾಗಿ ನಾವು ಮಾಡಿಕೊಡ್ತಾ ಇದ್ದೀವಿ ಒಟ್ಟಾರೆ ಈ ಯೋಜನೆಗಳನ್ನ ಪಡಿಬೇಕಂತಂದರೆ ಇವರು ನೀಡಬೇಕಾದ ಸರಳವಾದ ದಾಖಲಾತಿಗಳು ಎಲ್ಲ ಯೋಜನೆಗಳು ಸರಳವಾದ ಇಷ್ಟೇ ದಾಖಲಾತಿಗಳು ಇರ್ತದೆ ಗಂಗಾ ಕಲ್ಯಾಣ ಯೋಜನೆ ಹೊರತುಪಡಿಸಿ ಬೇರೆ ಎಲ್ಲ ಸಾಲ ಯೋಜನೆಗಳಿಗೆ ಅವರು ಕೊಡಬೇಕಾದ ದಾಖಲಾತಿ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಒಂದು ಯೋಜನಾ ವರದಿ ಮತ್ತು ಒಂದು ಕೊಟೇಶನ್ ಇಷ್ಟು ದಾಖಲಾತಿಗಳನ್ನ ಸಲ್ಲಿಸಿದಲ್ಲಿ ಖಂಡಿತವಾಗಲೂ ಗುರಿಗನುಗುಣವಾಗಿ ನಾವು ಈ ಯೋಜನೆಯನ್ನ ಜನಗಳಿಗೆ ನಾವು ಕಲ್ಪಿಸ್ಕೊಡ್ತೇವೆ ತುಂಬಾ ಸಂತೋಷ ಸರ್ ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುದೀರ್ಘವಾಗಿ ಒಂದು ಗಂಟೆಗಳ ಕಾಲ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಏನೆಲ್ಲ ಯೋಜನೆಗಳಿದಾವೆ ಆ ಒಂದು ಯೋಜನೆಗಳನ್ನ ಏನು ನಮ್ಮ ಕೋಟೆ ಮತ್ತು ಸರ್ಗೂರು ತಾಲೂಕು ಆಗಿರ್ಬೋದು ಮೈಸೂರು ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು ತಾವು ಹೇಳಿದಂಥ ಸಮುದಾಯದವರು ಹೇಗೆ ಈ ಒಂದು ಆನ್ಲೈನ್ ಅರ್ಜಿ ಹಾಕೋದ್ರ ಮುಖಾಂತರ ಒಂದು ಶಿಕ್ಷಣದಿಂದ ಪ್ರಾರಂಭ ಆಗಿ ಕೃಷಿ ಕ್ಷೇತ್ರದಲ್ಲಿ ಆಗಿರ್ಬೋದು ಜೊತೆಗೆ ಅವ್ರ ವೃತ್ತಿಗೆ ಅನುಗುಣವಾಗಿ ಸಾಲ ಸೌಲಭ್ಯಗಳನ್ನ ಪಡ್ಕೊಳ್ಳೋದಾಗಿರ್ಬೋದು ಸಮುದಾಯ ಆಧಾರಿತ ತರಬೇತಿಗಳಾಗಿರ್ಬೋದು ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾವ ರೀತಿ ಪ್ರಗತಿ ಹೊಂದಲಿಕ್ಕೆ ಅವಕಾಶಗಳಿದೆ ನಿಗಮದಲ್ಲಿ ಅನ್ನೋ ಸಾಕಷ್ಟು ವಿಚಾರಗಳನ್ನ ತಾವು ಹಂಚ್ಕೊಂಡ್ರಿ ಸರ್ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ತಮಗೆ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಸಮುದಾಯದ ಪರವಾಗಿ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ನಮಸ್ತೆ ಕೆಳುಗರೆ ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿರ್ತಕ್ಕಂಥ ಯೋಜನೆಗಳು ಜೊತೆಗೆ ಸೇವಾ ಸೌಲಭ್ಯಗಳ ಕುರಿತು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದವರು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀಯುತ ಬಿ ಎನ್ ನಾಗೇಂದ್ರರವರು ಇದು ಇವತ್ತಿನ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಮತ್ತೊಂದು ವಿಷಯದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನಧ್ವನಿ ನಮಸ್ಕಾರ ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ